ಟೆಂಟ್ ಅಲ್ಲಿ ಇನ್ನೂ ಒಂದ್ ಸಿನಿಮಾ ನೋಡಿದೆ. ಅದೇನ್ ಲವ್ ಅಂತ, ಅವಳಿಗೆ 60 ಅವನಿಗೆ 16 60 ಲವ್. ಅದಕ್ಕೆ ಹಾಲಿವುಡ್ ಲವ್ ಅಂತಾರೆ. ಲವ್ ಇಸ್ ಬ್ಲೈಂಡ್ ಯು ನೋ. ಅಲ್ಲೋ ಇವ್ರೇ ಗಿಲ್ ಮಲ್ಗಿದಾರೆ, ಯಾರೋ ಲವರ್ಸ್ ಇರ್ಬೇಕು. ಲವರ್ಸ್ ಅಂದ್ರೆ ಹಿಂಗೆಲ್ಲ ಲವ್ ಮಲ್ಗದ? ಈಗ ಯಾವ್ದು ಹೊಸ ಲವ್ ಸ್ಟೋರಿ ಕಣೋ, ನನ್ ಪಿಕ್ಚರ್ಗೆ ಒಳ್ಳೆ ಕತೆ ಸಿಕ್ತು ಬನ್ರ. ರೀ ರೀ, ಇದ್ಯಾಕ್ರಿ ಇಲ್ಲಿ ಬಂದ್ ಮಲ್ಗಿದ್ದೀರಾ? ನಿಮ್ಗೇನ್ ಮನೆ ಮಠ ಇಲ್ವಾ? ರೀ ರೀ, ಎದ್ದೇಳ್ರಿ. ರೀ ರೀ ರೀ, ಇಲ್ಲಿ ಡಾಕ್ಟರ್ ಯಾರಾದ್ರೂ ಇದಾರಾ? ಇಲ್ಲಿ ಡಾಕ್ಟರ್ ಇಟ್ಟರು ಯಾರು ಇಲ್ಲ, ರಾಮ ಜೋಯಿಸ್ ಅಂತ ನಾಟಿ ಔಷಧಿ ಕೊಡೋರು ಒಬ್ರು ಇದಾರೆ ಅಷ್ಟೇ. ಏನು ಹೆದರ್ಕೊಳ್ಬೇಕಾಗಿಲ್ಲಪ್ಪ, 2 ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಇನ್ನೂ 2 ದಿವಸ ಆಗತ್ತಾ? ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯ? ಇಂಥ ಪರಿಸ್ಥಿತಿಯಲ್ಲಿ ನೋಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ, ಮೇಲಾಗಿ ಊರಿನ ಮರ್ಯಾದೆ. ಹುಡುಗಿ ಸರಿ ಹೋಗೋವರೆಗೂ 2 ದಿವಸ ಇಲ್ಲೇ ಆರಾಮಾಗಿರಿ. ಲೈ ನಡೀರ ನಡೀರಿ. ನೋಡಪ್ಪ, ಏನಾದರೂ ಬೇಕಾದ್ರೆ ಸಂಕೋಚ ಇಲ್ಲದೆ ಕೇಳು. ಸೂರ್ಯ ಸಿಕ್ಕದ್ನೇನ್ರ? ನಾವು ಚೇಸ್ ಮಾಡ್ತಾನೆ ಇದ್ವಿ, ಇದಕ್ಕಿದ್ದಂಗೆ ಕಾಣ್ದಂಗ ಆಗ್ಬಿಟ್ಟ ಬಾಸ್. ಅವನನ್ನು ಹಿಡಿಯೋಕ್ ಆಗೋದಿಲ್ಲ ಬಾಸ್. ನರ್ಸತ್ ನನ್ನ ಮಕ್ಕಳ ಕೈಲಾಗ್ದೆ ಇರೋರು ನನ್ನ ಹತ್ರ ಇರೋದಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಹಿಡ್ಕೊಂಡು ಬರ್ದಿದ್ರೆ ನಿಮಗೂ ಇದೇ ಗತಿ. ಅಯ್ಯೋ ಶಿವನೇ, ಇಡ್ತಾ ಇದ್ದೀನಿ ನಿಮ್ ಬಾಯಿಗೆ. ಅಲ್ಲ ಬಾಸು, ಅದ್ ಯಾಕೆ ಅಷ್ಟು ಟೆನ್ಷನ್ ತಗೋತೀರ? ಅವಳು ಸಿಗ್ತಾಳೆ, ಸಿಗ್ಲೇಬೇಕು. ಬಸ್ ಬಸ್, ಆ ಹುಡುಗಿ ಸಿಕ್ಕದ್ಲೇನಾ? ಹುಡುಗಿನೂ ಸಿಕ್ಲಿಲ್ಲ, ಅವಳ ಜೊತೆಲಿ ಇದ್ದವರು ಕಾಣಲಿಲ್ಲ ಬಾಸ್. ಅಯ್ಯಯ್ಯೋ ಶಿವನೇ, ಬಾಸು ಬಾಸು ಇಡ್ಲ ಆಯ್ಸು. ಇದೇ ಮುಂದುವರೆದ್ರೆ ನನಗೆ ಪಿಂಡ ಇಡ್ಬೇಕಾಗತ್ತೆ. ಈ ತಾಪತ್ರಯದಿಂದ ಯಾರಪ್ಪ ಕಾಪಾಡ್ತಾರೆ ನನ್ನನ್ನ? ಡ್ಯಾಡಿ, ನಾನು ಯಾರು? ನಿಮ್ಮ ಪ್ರೀತಿಯ ಏಕಮಾತ್ರ ಪುತ್ರ ಬಲವಂತ. ನಾನು ಯಾರು? ಬಲವಂತನ ಏಕಮಾತ್ರ ಶಿಷ್ಯ ಹನುಮಂತ. ನಮ್ಮಿಬ್ರು ಕೈ ಕೈ ಸೇರಿದ್ರೆ. ನಿಮ್ ಟೆನ್ಷನ್ ಏನು ಅಂತ ನನಗೆ ಗೊತ್ತು ಡ್ಯಾಡಿ. ಆ ಹುಡುಗಿ ತಾನೆ. ಡೋಂಟ್ ವರಿ ಡ್ಯಾಡಿ, ಚಿಟಿಕೆ ಹೊಡಿಯೋದ್ರಲ್ಲಿ ನಮ್ಮಿಬ್ರು ಚುರುಕಾದ ಬುದ್ಧಿನ ಸರಿಯಾಗಿ ಉಪಯೋಗಿಸಿ ಸ್ಯಾಟ್ಲೈಟ್ ಮುಖಾಂತರ ಆ ಹುಡುಗಿನ ಸರ್ಚ್ ಮಾಡಿ. ಸಂಡೇ ನ್ಯಾಷನಲ್ ನ್ಯೂಸ್ ರಿಲೀಸ್ ಆಗೋದಕ್ಕೆ ಮುಂಚೆ ಆ ಹುಡುಗಿನ ತಂದು ನ್ಯೂಸ್ ಕೊಡ್ತೀವಿ. ನಮಗೆ ಆಶೀರ್ವಾದ ಮಾಡಿ. ಪತ್ರ ಬನ್ನಿ, ಕಣ್ಣು ಮುಚ್ಕೊಳ್ಳಿ, ಹೆಬ್ಬೆಟ್ ಕೊಡ ಇಲ್ಲಿ. ನಿಮ್ಮ ಮಗನಿಗೆ ನನ್ನ ರಕ್ತನ? ಇದು ಬರೀ ರಕ್ತ ಅಲ್ಲ, ರಕ್ತ ತಿಲಕ. ಏಯ್ ಹೋಗಿ ಬನ್ನಿ. ವಿಜಯಿ ಭವ. ಈ ಗೆಟಪ್ಪಲ್ಲಿ ನಮ್ಮ ಅಪ್ಪನೂ ನನ್ ಗುರ್ತಿಡಿಯಲ್ಲ. ನಿಮ್ಮ ಅಪ್ಪ ಏನು? ಆ ಹರಿಹರ ಬ್ರಹ್ಮ ಅಲ್ಲ, ದಾವಣಗೆರೆ ಬ್ರಹ್ಮ ಬಂದ್ರು ನಮ್ಮನ್ನು ಕಂಡಿಡ ಸಾಧ್ಯ ಇಲ್ಲ. ಆದ್ರೆ ಮಾತ್ರ ನಾವು ನನ್ನ ಲವ್ವರ್ನ ಕಂಡುಹಿಡಿಲೇಬೇಕು. ಮಾಲನೆ ಯಾಕೆ ಆತರ ಗೆಟಪ್ಪಲ್ಲಿ ಬರ್ತಾ ಇರಬಾರ್ದು? ಧರ್ಮ ಹಾಕಿ ಅಮ್ಮ. ಅಮ್ಮ 30 ಪೈಸ ಹಾಕಿ ಮುಖ ತುಂಬಾ ಉಗಿದು ಬಿಟ್ಲಲ್ಲೋ. ನಮ್ ಡಾರ್ಲಿಂಗ್ ಸಿಕ್ಕೋವರೆಗೂ ಯಾರ್ಯಾರ ಹತ್ರ ಏನೇನ್ ಮಾಡಿಸ್ಕೋಬೇಕು? ಹಾಂ
ನಿನಗೋಸ್ಕರ ನಾ ಎಲ್ಲೆಲ್ಲಿ ಹುಡುಕಾಡ್ದೆ? ನೀನು ಬಂದು ಇಲ್ಲಿ ಕೂತಿದ್ಯಾ? ಎಲ್ಲೋ ಹೋಗ್ಬೇಕು ಅಂತ ಹೇಳ್ತಿದ್ದೆಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಹೋಗ್ಬೇಕು? ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಏಯ್, ಎಲ್ಲಿಗೆ ಹೋಗ್ಬೇಕು ಅಂತ ಸರಿಯಾಗಿ ಹೇಳು, ನಾನು ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲ ಇಲ್ಲ, ನಾನು ನಿನ್ನ ಜೊತೆನೇ ಇರ್ತೀನಿ. ಒಳ್ಳೆ ಗ್ರಹಚಾರಕ್ಕೆ ಬಂತಲ್ಲ, ಏನ್ ಮಾಡೋದು? ಏನಾಯ್ತು ನಿಂಗೆ, ಯಾಕೆ ಅಳ್ತಾ ಇದೀಯಾ? ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಇಲ್ಲೇ ಇರು, ಏನಾದ್ರು ತಗೊಂಬರ್ತೀನಿ. ನೀವು ತುಂಬಾ ಚೆನ್ನಾಗಿ ನಗ್ತೀರಾ. ನೀವು ಅಷ್ಟೇ ತುಂಬಾ ಚೆನ್ನಾಗಿ ನಗ್ತೀರಾ. ಯಾರ್ ನೀವೆಲ್ಲ? ಸಂಚಾಂತಾನೇ ತಿಳ್ಕೊಳ್ಳಿ. ಇವನು ಭೀಮ, ರಾಜ, ಅರ್ಜುನ್, ರಂಗ, ಸೀನ, ಆನಂದ್. ನಿಮ್ ಹೆಸರೆಲ್ಲ ತುಂಬಾ ಚೆನ್ನಾಗಿದೆ. ಏಯ್, ನಿಮ್ ಹೆಸರು ಕಮಲಾ ತಾನೆ? ನಿನ್ಗೆಂಗ್ ಗೊತ್ತು? ನಾನು ಎಷ್ಟು ಟೆಂಟ್ ಸಿನಿಮಾ ನೋಡಿಲ್ಲ, ಏನ್ ಕತೆ? ಟೆಂಟ್ ಸಿನಿಮಾ ಡೈರೆಕ್ಟರ್ ಅಂತ ಟೈಟಲ್ ತಗೊಂಡಿರೋ ನಾನು ಇಷ್ಟು ಹೇಳಿದ್ರೆ ಏನ್ ಪ್ರಯೋಜನ? ಅವಳ ತಾರೆ ತಗೊಂಡಾಗ್ಲೇ ಗೊತ್ತಾಯ್ತು ಅವಳ ಹೆಸರು ಕಮಲಾನೆ ಅಂತ. ನೀವ್ ತುಂಬಾ ಚೆನ್ನಾಗ್ ಮಾತಾಡ್ತೀರಾ, ನಿಮ್ಮನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ನಮ್ಗೂ ನಿಮ್ ಕಂಡ್ರೆ ತುಂಬಾ ಇಷ್ಟ. ನಾನೇನಾದ್ರು ಪಿಕ್ಚರ್ ತೆಗೆದ್ರೆ ಅದಕ್ಕೆ ನೀನೇ ಹೀರೋಯಿನ್. ಹೀರೋ? ಏ, ಇವಾಗ ಒಬ್ಬ ಹೋದ್ನಲ್ಲೋ ಕೆಂಪ್ ಕೆಂಪ್ ಗುಂಡ್ ಗುಂಡ್ಗೆ, ಅವನೇ ಚೆನ್ನಾಗಿದ್ದಾನೆ, ಅವನೇ ಹಾಕೊಂಡ್ಬಿಡೋಣ. ಈ ಬಿಸ್ಕೆಟ್ ಪ್ಯಾಕೆಟ್ ಕೊಡಿ. ಎಷ್ಟಾಯ್ತು? 20 ರೂಪಾಯಿ. ₹20 ನನ್ನ ಹತ್ರ ಇಲ್ಲ, ನಾನು ಆಮೇಲೆ ತಂದ್ಕೊಡ್ತೀನಿ. ಆಮೇಲೆ ಕೊಡ್ತೀಯಾ? ಹ್ಞೂ, ಬ್ರೆಡ್ಡು ನಾನು ಆಮೇಲೆ ಕೊಡ್ತೀನಿ. ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ಒಂದು ಹುಡುಗಿ ಹಸು ಅಂತ ಒದ್ದಾಡ್ತಾ ಇದ್ದಾಳೆ, ನನ್ನ ದುಡ್ಡನ್ನ ಖಂಡಿತ ಆಮೇಲೆ ತಂದ್ಕೊಡ್ತೀನಿ. ಹಸು ಕೊಂಡಿರೋರ್ಗೆಲ್ಲ ಹಿಂಗೆ ಬಿಟ್ಟು ಕೊಡ್ತಾ ಕೂತ್ಕೊಂಡ್ರೆ ನಾನು ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ಏನಯ್ಯ, ನಿಂಗೆ ಮಾನ ಮರ್ಯಾದೆ ಏನೂ ಇಲ್ವಾ? ಏಯ್, ಏನು ಮಾನ ಮರ್ಯಾದೆ ಅಂತ ಮಾತಾಡ್ತಾ ಇದೀಯಾ? ಮತ್ತಿನ್ನೇನಯ್ಯ, ಕಾಸು ಕೊಡೋ ಯೋಗ್ಯತೆ ಇಲ್ದಾದ್ಮೇಲೆ ಅಂಗಡಿಗೆ ವ್ಯಾಪಾರಕ್ಕೆ ಅಂತ ಯಾಕೆ ಬಂದೆ? ಹೋಗೋಗಯ್ಯ. ಯಾಕಪ್ಪ ಬೊಂಬೆ ತರ ನಿಂತ್ಕೊಂಡ್ಬಿಟ್ಟೆ? ದೇವ್ರು ನಂದೊಂದು ಕಾಲ್ ಕಿತ್ಕೊಂಡ್ಬಿಟ್ಟವನೆ. ಅಂಥದ್ರಲ್ಲೂ ಕೂಡ ಕಷ್ಟಪಟ್ಟು ದುಡಿಬೇಕು, ಸ್ವತಂತ್ರವಾಗಿ ಬದುಕಬೇಕು, ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಛಲದಿಂದ ನಿಷ್ಠೆಯಿಂದ ದುಡಿತಾ ಇದ್ದೀನಿ. ನೋಡಪ್ಪ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಬೇರೆಯವ್ರ ಹಂಗಿಲ್ದೆ ಬದುಕಬೇಕು ಅನ್ನೋಂಥ ಛಲ ಇರಬೇಕು. ನೀನು ಕೂಡ ಕಷ್ಟಪಟ್ಟು 2 ಕಾಸು ಸಂಪಾದನೆ ಮಾಡು, ಅದರಲ್ಲಿ ಸಿಗೋ ಸಂತೋಷ ತೃಪ್ತಿ ಈ ಗೂಂಡಾಗಿರಿಲಿ ಸಿಗೋದಿಲ್ಲ. ನಾನು ಹೇಳ್ದೆ ಅಂತ ಬೇಜಾರು ಮಾಡ್ಕೋಬೇಡಪ್ಪ, ಬೇಜಾರು ಮಾಡ್ಕೋಬೇಡ. ನೀನೇ ಚೆನ್ನಾಗಿ ಯೋಚನೆ ಮಾಡು. ಏನಿಲ್ಲ, ತಗೋ ತಿನ್ನು. ಇಲ್ಲ, ನೀ ತಿಂದ್ರೇನೆ ನಾನು ತಿನ್ನೋದು. ಸುಮ್ಮನೆ ಹುಚ್ಚುಚ್ಚಾಗಬೇಡ, ಹಸ್ವಾಗ್ತಿರೋದು ನಿನಗೆ. ಮೊದಲು ನೀ ತಿನ್ನು, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು, ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ. ಎಷ್ಟು ಸರಿ ನಿಂಗೆ ಹೇಳೋದು, ನಾನು ಎಲ್ಲೂ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಒಳ್ಳೆ ಗ್ರಹಚಾರಕ್ಕೆ ಬಂತಲ್ಲಪ್ಪ ಇದು. ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ. ಏನೋ ಚಡ್ಡಿ ಸರಿ ಇಲ್ವಾ? ಅದಲ್ವೋ, ಅವರಿಬ್ರು ಲವ್ ಸರಿ ಇಲ್ಲ. ನಮ್ಮ ಹೀರೋಯಿನ್ ಮೇಲೆ ನಮ್ಮ ಹೀರೋಗೆ ಡಿಂಗ್ಡಾಂಗ್ ಶುರು ಆಗ್ಬೇಕು. ಡಿಂಗ್ಡಾಂಗ್ ಅಂದ್ರೆ ಏನು? ಏ, ಡಿಂಗ್ಡಾಂಗ್ ಅಂದ್ರೆ ಲವ್, ಪ್ರೀತಿ, ಅಷ್ಟು ಗೊತ್ತಿಲ್ವಾ? ಅವರಿಬ್ರು ಲವ್ ಮಾಡಂಗ್ ಮಾಡ್ಬೇಕು, ಅದು ಹೇಗೆ? ಹಾ, ಬಂತು. ಬಂತಾ? ಬಂದಿತ್ತು, ಹೊರಟಾಯ್ತು ಹೊರಟಾಯ್ತು. ಹಾ,
ಅವರಿಬ್ರು ಮಧ್ಯ ಪ್ರೀತಿ ಹೊರಳಿಸಕ್ಕೆ ಒಂದು ಐಡಿಯಾ ಬಂತು. ಏನದು? ನಮ್ಮ ಹೀರೋ ಆಂಜನೇಯ ಗುಡಿ ಮುಂದೆ ಬರ್ತಾ ಇರ್ತಾನೆ, ನಾವು ದೇವರ ಹಿಂದೆ ನಿಂತ್ಕೊಂಡು ಇನ್ನೊಳ್ಳ ಪ್ರೀತಿಸು ಅಂತ ದೇವ್ರ ಹೇಳ್ದಂಗೆ ಹೇಳ್ಬಿಡೋದು. ಏ ಸುಮ್ನೆ ಇರಲ್ಲ, ಇದೆಲ್ಲ ಓಲ್ಡ್ ಐಡಿಯಾ, ಎಷ್ಟೋ ಪಿಕ್ಚರ್ ಅಲ್ಲಿ ಬಂದ್ಬಿಟ್ಟೈತೆ. ಹಾ, ಪಿಕ್ಚರ್ ಅಲ್ಲೂ ಬಂದ್ಬಿಟ್ಟಿದ್ಯಾ? ಹ್ಞೂ. ಏನಪ್ಪ ಮಾಡೋದು? ಹಾ, ಇನ್ನೂ ಒಂದು ಐಡಿಯಾ, ಹೀರೋ ಹೀರೋಯಿನ್ ಕಿಸ್ ಕೊಡೋದು, ಹೀರೋಯಿನ್ ಹೀರೋ ಕಿಸ್ ಕೊಡೋದು, ಇದು ಯಾವಾಗ್ಲೂ ಸಕ್ಸಸ್ಫುಲ್ ಫಾರ್ಮುಲಾ. ಹಾಗಾದ್ರೆ ಕಮಲ ಜಾಮೂನ್ ಕಿಸ್ ಕೊಡಂತ. ಓಕೆ. ಡಿಂಗ್ ಡಾಂಗ್ ಡಿಂಗ್ ಡಿಂಗ್ ಡಾಂಗ್ 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 ಡಿಂಗ್ ಡಾಂಗ್ ಡಿಂಗ್ ಕಣ್ಣು ಕಣ್ಣು ಕೂಡಿ ಕರೆಯಲು ನನ್ನ ಬಾಡ ಮೋಹ ತಬ್ಬಿದೆ, ಅಚ್ಚುಮೆಚ್ಚು ಸ್ನೇಹ ಸೆಳೆಯಲು ಮಧ್ಯ ತುಂಬ ದಾಹ ಹಬ್ಬಿದೆ. ಮೆಲ್ಲಗೆ ಮೆಲ್ಲಗೆ ಬಯಕೆ ಬೆಂಕಿ ಕೊಟ್ಟಿ ಮುಟ್ಟಿ ನಿನ್ನನ್ನು ನೋಡಲು ಮತ್ತೆ ಮತ್ತೆ ನನ್ನಲ್ಲಿ ಬಣ್ಣ ಬಣ್ಣದಾಸೆ ಹೆಚ್ಚಿದೆ. ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ 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 ಡಿಂಗ ಡಿಂಗ. ಚೆನ್ನಾಗಿರುತ್ತೆ. ಪ್ಲಾನ್ ನಂಬರ್ ಒನ್, ನಮ್ ಹೀರೋ ಮಾಮೂಲಿ ತರ ಮನೆಗೆ ಬರ್ತಾನೆ, ನೋಡ್ತಾನೆ ಶಾಕು ಮನೆ ಒಳ್ಳೆ ಹೊಸ ಕನ್ನಡಿ ತರ ಥಳ 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 ಅಂತ ಹೊಳಿತಾ ಇರುತ್ತೆ, ಮೀರಾ 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 ಅಂತ ಮಿಂಚ್ತಾ ಇರುತ್ತೆ. ನಮ್ ಹೀರೋ ಗಾಬರಿಯಿಂದ ಅಯ್ಯಯ್ಯೋ ಇದು ನಮ್ಮ ಮನೇನೋ ಅಲ್ವೋ ಅಂತ ವಾಪಸ್ ಹೋಗಕ್ ಹೋಗ್ತಾನೆ. ಅಷ್ಟರಲ್ಲಿ ನಮ್ಮ ಹೀರೋಯಿನ ಸೂರ್ಯ ನಮ್ಮ ಹೀರೋಗೆ ಶಾಕು
ಏನಪ್ಪ ಇದು, ಗಂಧರ್ವ ಲೋಕದಿಂದ ಬಂದಿರೋ ಅಪ್ಸರನೋ ಅಥವಾ ಇವಳೇ ಅಪ್ಸರ ಆಗ್ಬಿಡಿದಾಳೋ? ನಾನು ನನ್ನ ಕೈಯಾರೆ ನಿಮಗೋಸ್ಕರ ಕೇಸರಿ ಬಾತ್ ಮಾಡಿದ್ದೀನಿ, ಬನ್ನಿ ಬನ್ನಿ. ಇನ್ನೊಂದ್ ಸ್ವಲ್ಪ ತಿಂದಿದ್ರೆ ಫುಟ್ಬಾಲ್ ಆಗ್ಬಿಡೋದು. ಕಮಲಾ, ಕೇಸರಿ ಬಾತ್ ತುಂಬಾ ಚೆನ್ನಾಗಿದೆ ಅಂತ ಕಾಣಿಸುತ್ತೆ, ನೀನು ಸ್ವಲ್ಪ ತಿನ್ನು. ಈಗ ಗೊತ್ತಾಯ್ತು ಇದು ಕೇಸರಿ ಬಾತ್ ಅಲ್ಲ, ಫೆವಿಕಾಲ್ ಬಾತು ಅಂತ. ಪಾಪ ನಮ್ಮ ಹೀರೋ ಇದ್ನ ಅದು ಹ್ಯಾಕ್ ತಿಂದ, ಇದನ್ನೇ ಚೆನ್ನಾಗಿದೆ ಅಂದಲ್ಲ. ಅಂದ್ರೆ ಇದರ್ಥ ಏನು? ಓ, ಅಂದ್ರೆ ಅವನಿಗೆ ನಿನ್ ಮೇಲೆ ಡಿಂಗ್ ಡಾಂಗ್ ಶುರು ಆಗಿದೆ. ನೋಡ್ ಕಮಲ, ನನ್ ಚಿತ್ರಕಥೆ ಪ್ರಕಾರ ಕಬ್ಬಣ ಕಾದಾಗ್ಲೇ ತಟ್ಬಿಡ್ಬೇಕು. ಮಧ್ಯಾಹ್ನ ಹೇಗಿದ್ರು ಊಟಕ್ಕೆ ಬರ್ತಾನಲ್ಲ, ಆಗ ಐ ಲವ್ ಯು ಅಂದ್ಬಿಡು. ಐ ಲವ್ ಯು. ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ಐ ಲವ್ ಯು. ಓ ಮೈ ದೇವ್ರೇ, ಈ ಕಡೆ ಬಾ, ನಾನು ಮಾಡಿ ತೋರಿಸ್ತೀನಿ. ಐ ಲವ್ ಯು, ಐ ಲವ್ ಯು, ಐ ಐ ಐ ಐ ಲವ್ ಯು. ಕದ್ದ ಕದ್ದ ಕದ್ಬಿಟ್ಟ ನಮ್ಮ ಗಟ್ಟಿಯನ್ನ, ನಾನ್ ಟ್ಯೂನ್ ಕದ್ದೀನಂತೆ. ಹೂ ಸೂರ್ಯ ಬಂದ, ನಡಿರೋ ನಡಿರೋ ನಡಿಯಲೋ ನಡಿಯ. ಅಯ್ಯೋ ನಿಂತ್ಕೊಳ್ಳಿ, ನಾನ್ ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಯಾಕೆ? ನಾನ್ ನಿಮ್ಗೊಂದು ವಿಷಯ ಹೇಳ್ಬೇಕು. ಏನು? ನಿಂತ್ಕೊಳ್ಳಿ, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಏನ್ ಹೇಳು? ಮತ್ತೆ ಮತ್ತೆ ನೀನ ಒಂದ್ ವಿಷಯ ಹೇಳ್ಬೇಕು, ಅದು ನೀನ್ ಹೇಳ್ತಾ ಇಲ್ಲ. ಹೇಳಿದ್ರೆ ಸುಮ್ಮನೆನೂ ಇರಲ್ಲ, ನನಗೆ ಬೇಕಾದಷ್ಟು ಕೆಲಸ ಇದೆ, ದಯವಿಟ್ಟು ನನಗೆ ಕ್ಷಮಿಸು ಪ್ಲೀಸ್. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಐ ಐ ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಐ ಐ ಐ ಲವ್ ಯು. ಇದೆಲ್ಲ ನಿಮ್ದ ಕೆಲಸ? ಎಲ್ಲ ಓಪನ್ ಮಾಡಿಕೊಂಡು ದಯವಿಟ್ಟು ಇಲ್ಲಿ ನೋಡಿ, ಈ ಫೋಟೋಲಿರೋ ಹುಡುಗಿ ಏರಿಯಾದಲ್ಲಿ ಎಲ್ಲಾರು ನೋಡಿದ್ದೀರಾ ಸರ್? ಏ, ಅವ್ರ ಕನ್ನಡ ಬರಲ್ಲ ಅಂತ ಕಾಣುತ್ತೆ ಸಾಬ್. ಏ ಲಕಡಿಕೋ, ಏ ಲಡಕಿಕೋ, ದೇಕ ಹಾಕ್ಯಾ? ಓ, ಹಿಂದಿ ಕನ್ನಡ ಎರಡು ಬರಲ್ಲ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ ಸರ್, ಹ್ಯಾವ್ ಯು ಸೀನ್ ದಿಸ್ ಗರ್ಲ್ ಎಲ್ಲಾದ್ರೂ ಇನ್ ದಿಸ್ ವರ್ಲ್ಡ್? ಇದು ಈ ಕೇಸ್. ಔಟ್ ಆಫ್ ಆರ್ಡರ್ ಬಾಡಿ ಇಟ್ಕೊಂಡು ರೋಡಲ್ಲಿ ಓಡಾಡಕ್ಕೆ ಯಾರಪ್ಪ ಕೊಟ್ರು ಲೈಸೆನ್ಸ್ ನಿನ್ಗೆ?
ಕಿವಿ ಕೇಳಲ್ಲ ಅಂತ ಬಾಯಿ ಬಿಟ್ಟಾಗ್ಲೇ ಹೇಳಕ್ಕಾಗಲ್ಲ. ಏನೋ ನಿಮ್ ಆಶೀರ್ವಾದ ಸ್ವಾಮಿ. ನಿನಗ್ ವಯಸ್ಸಾಗಿದೆ ಹೊರತು ಬುದ್ಧಿ ಒಂಚೂರು ಬೆಳೆದಿಲ್ಲ ಕಣಯ್ಯ. ಬುದ್ಧಿ ಇದ್ದಿದ್ರೆ ನಮ್ಮಂತ ಇರೋ ಮನೆಗ್ ಬಂದಾಗ ಕೂತ್ಕೋ ಅಂತ ಹೇಳದೆ ಇರ್ತಿದ್ದ, ಕದಿಗೆ ಒಟ್ಟು ಉಪಚಾರ ಮಾಡದೇ ಇರ್ತಿದ್ದ. ಕ್ಷಮಿಸ್ಬೇಕು ಕ್ಷಮಿಸ್ಬೇಕು, ಬನ್ನಿ 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 ನಿಮ್ಮ ಅಜ್ಜಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಾವು ಕೂತ್ಕೊಳಕಲ್ಲ ಬಂದಿರೋದು. ಬೇಡಿ ಮಲ್ಕೊಳ್ಳಿ, ಮಲಿಕಳಕಲ್ಲರಿ ನಾವು ಬಂದಿರೋದು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಕ್ಕೆ. ಏನು ಅಂತ ಅಪ್ಪಣೆ ಕೊಡಿ. ಮೊದಲು ಹಿರಿಯರ ಮಾತು ಮೀರಲ್ಲ ಅಂತ ಮಾತು ಕೊಡು. ಮೊದಲು ವಿಷಯ ಅಂತ ಹೇಳಿ ಆಮೇಲೆ ಕೊಡ್ತೀನಿ ಮಾತು. ಸೂರ್ಯ, ಕಮಲ ನೋಡ್ರೆ ನಿನ್ಗೇನನ್ಸುತ್ತೆ? ಏನನ್ಸುತ್ತೆ? ಕೆಮ್ಮಲು ಬರುತ್ತೆ. ನಿಮ್ ಇಪ್ಪತ್ತು ನೋಡಿದ್ರೆ ನಂಗೆ ಏನನ್ಸುತ್ತೆ ಗೊತ್ತಾ? ಗೊತ್ತಿಲ್ಲ. ನೀವಿಬ್ರು ಮದ್ವೆ ಮಾಡ್ಕೊಂಡು ಗಂಡ ಅಂತೀರಾಗ್ಲಿ ಅನ್ಸುತ್ತೆ. ಅದಕ್ಕೆ ಕಮಲ್ ಪರವಾಗಿ ಸಂಬಂಧ ಮಾತಾಡಕ್ಕೆ ಬಂದಿದ್ದೀವಿ. ಸೂರ್ಯ, ಹ್ಞೂ ಅಂತ್ಯ ಊಹು ಅಂತ್ಯ. ಸ್ವಲ್ಪ ಟೈಮ್ ಕೊಡಿ, ಇವತ್ತೇ ಮಾಡಿ ಹೇಳ್ತೀನಿ. ಹಾ, ನೀವೆಲ್ಲರೂ ಸಾಲಾಗಿ ನಿಂತ್ಕೊಳ್ಳಿ, ಮುಖ ಆ ಕಡೆ ತಿರುಗಿಸ್ಕೊಳ್ಳಿ. ಅಲ್ಲೇ ನಡೀತಾ ಇತ್ತು ಅಂತ ಬಂದು ನೋಡು. ಏನಾಯ್ತು? ನೀನೇ ಬಂದು ನೋಡು. ಫಸ್ಟ್ ಪ್ಲಾನ್ ಅಂತೂ ಹಿಂಗಾಗೋಯ್ತು, ಇನ್ ಎರಡನೇ ಪ್ಲಾನು ಅದ್ ಏನೇನಾಗತ್ತೋ ಕೇಳಿ ಕೇಳಿ ಎಲ್ಲರೂ ಕೇಳಿ. ನಾನೊಬ್ಬನ ತುಂಬಾ ತುಂಬಾ ಪ್ರೀತಿಸ್ತಿದ್ದೀನಿ, ಆದ್ರೆ ಅವನು ನನ್ನ ಸ್ವಲ್ಪ ಪ್ರೀತಿಸ್ತಿಲ್ಲ. ನಾನು ಅವನಿಗೆ ಸಾವಿರ ಸಲ ಐ ಲವ್ ಯು ಅಂದ್ರು ಅವನು ಒಂದು ಸಲ ನನ್ಗೆ ಐ ಲವ್ ಯು ಅಂದಿಲ್ಲ. ಇವತ್ತು ಕೊನೆ ದಿನ, ನಿಮ್ಮೆಲ್ಲರ ಮುಂದೆ ಅವನು ಐ ಲವ್ ಯು ಅಂದಿದ್ರೆ ನಾನು ಇಲ್ಲಿಂದ ಬಿದ್ದು ಸತ್ತು ಹೋಗ್ತೀನಿ, ಸತ್ತು ಹೋಗ್ತೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ಅವನು ನನ್ನನ್ನ ಪ್ರೀತಿಸ್ತಾ ಇದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು ನೀವೇ ಹೇಳಿ. ಬಂದು ಕಡೆ ಬಂದ ನೋಡಿ ನನ್ನ ಸರ್ದಾರ. ಏ ಕಮಲ, ಹುಚ್ಚುಚ್ಚಾಗಬೇಡ, ಸುಮ್ಮನೆ ಕೆಳಗಡೆ ಇಳಿದ್ಮಾ. ಇಲ್ಲ, ನೀನು ಇವತ್ತು ಐ ಲವ್ ಯು ಅನ್ನೋವರೆಗೂ ನಾನು ಬರಲ್ಲ. ಬರಬೇಡ, ಅಲ್ಲೇ ನಿಂತ್ಕೊಂಡು ಭರತನಾಟ್ಯ ಮಾಡು. ಈ ಜನಗಳೆಲ್ಲ ಮನೆ ಕಟ್ಟೋಷ್ಟು ಕಲ್ಲು ಹೊಡಿತಾರೆ, ಹೊಡೆಸ್ಕೋ. ನಾನು ನಿನಗೆ ಬೇಡವಾದ ಮೇಲೆ ಯಾರಿಗೋಸ್ಕರ ಬದುಕಿರ್ಲಿ? ಸಾಯ್ತೀನಿ ಇಲ್ಲಿಂದ ಬಿಟ್ಟು, ಸಾಯ್ತೀನಿ. ದೇವ್ರು ಒಳ್ಳೇದು ಮಾಡ್ಲಿ, ಭಗವಂತ ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಮೋರಿ ಎಣಿಸ್ತೀನಿ, ಅಷ್ಟ್ರಲ್ಲಿ ನೀನು ಐ ಲವ್ ಯು ಅಂದ್ರೆ ಸರಿ, ಇಲ್ಲ ಸಾಯ್ತೀನಿ. ಒಂದು, ಎರಡು, ಮೂರು. ಕಮಲ, ಈ ಹುಡುಗರ ಜೊತೆ ಸೇರಿ ನೀನ್ ಯಾಕೆ ಹುಡುಗಾಟ ಆಡ್ತೀಯ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ನಿನ್ನ ವಯಸ್ಸು ಅಂತ ಹುಡುಗರ ಜೊತೆ ಆಡೋದಲ್ಲ, ಇನ್ಮೇಲಾದ್ರೂ ಗಂಭೀರವಾಗಿರು. ನೋಡು, ಈ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಬಿಟ್ಬಿಡು. ಇಲ್ಲ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಏನಪ್ಪ ಸೂರ್ಯ, ನೀನು ತುಂಬಾ ಒಳ್ಳೆ ಮನುಷ್ಯ ಅಂತ ತಿಳ್ಕೊಂಡಿದ್ದೆ. ಆ ಹುಡುಗಿ ನಿನ್ನ ಪ್ರಾಣನ ಇಟ್ಕೊಂಡಿದ್ದಾಳೆ. ಅವಳು ಪ್ರೀತಿನ ಸತ್ಯ ಅಂತ ನಿರೂಪಿಸೋದಕ್ಕೆ ಅವಳು ಸಾಯೋದಕ್ಕೆ ಹೊರಟಿದ್ಲು. ಅದನ್ನ ಅರ್ಥ ಮಾಡ್ಕೊಳ್ದೆ ಅವಳು ನೋಯಿಸ್ತಾ ಇದೆಯಲ್ಲ, ನ್ಯಾಯನ ಇದು? ಪುರೋಹಿತ್ರೆ, ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ಪ್ರೀತಿ ಹೋಗ್ಲಿ ಅಂತ ನಾನು ಹಾಗೆ ಮಾತಾಡಿದ್ದು. ನನ್ನ ದಾರಿನೇ ಬೇರೆ. ಆ ಹುಡುಗಿ ಯಾರು, ಆಕೆ ವಿಷಯ ಏನು ಅನ್ನೋದು ಒಂದು ನನಗೆ ಗೊತ್ತಿಲ್ಲ. ಆಪತ್ತಿನಲ್ಲಿದ್ದ ಹುಡುಗಿನ ಕಾಪಾಡಿದ್ದು, ಆಕೆನ ಸುರಕ್ಷಿತವಾದ ಜಾಗಕ್ಕೆ ಸೇರಿಸೋಕೆ. ಆದರೆ ಅವಳು ಚಿಕ್ಕಮಗಳ ಥರ ಆಡ್ತಾ ಇದ್ದಿದ್ದನ್ನು ನೋಡಿ ಅವಳನ್ನ ಒಂಟಿಯಾಗಿ ಬಿಡೋಕ್ಕಾಗಲಿಲ್ಲ. ಈಗ ನೋಡಿದ್ರೆ ಪ್ರೀತಿ ಪ್ರೇಮ ಅಂತ ಹುಚ್ಚುಚ್ಚಾಗಿ ಆಡ್ತಿದ್ದಾಳೆ. ಅವಳನ್ನ ಮದುವೆ ಮಾಡಿಕೊಂಡು ಸಂತೋಷವಾಗಿಡೋ ಪರಿಸ್ಥಿತಿ ಇಲ್ಲ ಅನಿಲ್ಲ. ನಾನು ಯಾರು, ನನ್ನ ಕತೆ ಏನು ಅಂತ ನಿಮಗೆ ಗೊತ್ತಾದರೆ ನಾನು ಹೇಳಿದ್ದೆ ಸರಿ ಅಂತ ನೀವು ಒಪ್ಕೋತೀರಾ? ಮಾತಾಡ್ದೆ ಗಾಡಿ ಓಡಿಸ್, ಹಿಂದ್ಗಡೆ ಪೊಲೀಸ್ ಬರ್ತಾ ಇದ್ದಾರೆ. ವಾರೆ ಮೇರೆ ಚೀಮಣಿ, ನನ್ನೆದೆಗೆ ಗುಂಡ್ ಹಾಕೋ ಗುಂಡಿಗೆ ನಿನಗಿದೆ ಅಂದ ಮೇಲೆ ಮೆಚ್ಚಬೇಕಾದ್ದೆ. ನಿನ್ನಂಥವ್ರೆ ನನಗೂ ಬೇಕು, ನನ್ನ ಜೊತೆ ಬರ್ತೀಯ? ನಿನ್ನ ಹೆಸರೇನು? ರವಿ. ರವಿನ? ಇನ್ಮೇಲೆ ನಿನ್ನ ಹೆಸರು ಸೂರ್ಯ. ಸೂರ್ಯ, ಸೂರ್ಯ, ಸೂರ್ಯ. ಹೇಯ್,
ಯಾರಾದ್ರೂ ಮಿಸ್ ಕಾಡಿದ್ರೆ ಹೊಸಕಾ ಕೊಡ್ತೀನಿ. ಇಷ್ಟು ದಿವಸ ನಿಮ್ಮ ಕಳ್ಳ ವ್ಯವಹಾರ ಈ ಕತ್ತಲೆ ಲೋಕದಲ್ಲಿ ನಡೀತಾ ಇತ್ತು. ಇನ್ಸ್ಪೆಕ್ಟರ್ ವಿಕ್ಟೋರಿಯಸ್ ವಿಷ್ಣು ಬಂದಾದ್ಮೇಲೆ ಎಲ್ಲ ಬಂದ್ ಆಗ್ಲೇಬೇಕು. ಎಲ್ರು ಮರ್ಯಾದೆ ಆಗಿ ಡೈನಿಂಗ್ ಟೇಬಲ್ ಹತ್ರ ಕುತ್ಕೋಬೇಕು. ಹೊಟ್ಟೊಂಡಿ ಎಲ್ಲ ಹಗ್ಗ ಕಟ್ಟಾಕು. ಎಷ್ಟಿದೆ ಇದ್ರಲ್ಲಿ? 10 ಲಕ್ಷ. 10 ಲಕ್ಷ? 10 ಲಕ್ಷ? ಓನ್ಲಿ 10 ಲ್ಯಾಕ್ಸ್? ಬೆಳಿಗ್ಗೆ ತಲ ಅದೇನದು? ಬ್ರೌನ್ ಶುಗರ್. ಯು ಮೀನ್ ಕಲ್ಸಕ್ರೆ? ಕಲ್ಸಕ್ರೆ. ಕಾಫಿಗ ಕುಡಿಬೋದಾ? ಕಾಫಿಗ? ಕಾಫಿ ಆದ್ರೇನು, ಟೀ ಆದ್ರೇನು, ಸಕ್ಕರೆ ಯಾವಾಗಲೂ ಸಕ್ಕರೆನೆ. ನೀವೆಲ್ಲ ರೆಸ್ಟ್ ತಗೋತಾ ಇರಿ, ನಮ್ಮ ಸಿಬ್ಬಂದಿಯವ್ರು ಬಂದು ನಿಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಕಮಾಂಡೋಸ್ ಎಲ್ಲ ಏನ್ ಮಾಡ್ತಿದ್ದಾರೆ? ಒರಿಜಿನಲ್ ಪೊಲೀಸ್ ಬಾಸ್. ಒರಿಜಿನಲ್ ಪೊಲೀಸಾ? ಅಂದ್ರೆ ನೀವು? ಸೂರ್ಯ ಮರ್ಯಾದೆ ಹೊರಗಡೆ ಬಾ, ಇಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡಬೇಡ, ಸುತ್ತ ಪೊಲೀಸ್ ಕವರ್ ಆಗಿದೆ. ಇನ್ಸ್ಪೆಕ್ಟರ್ ಚಂದ್ರ, ಕೆಳಗಡೆ ಏನ್ ನೋಡ್ತೀಯ? ಸೂರ್ಯ ಯಾವಾಗ್ಲೂ ಮೇಲ್ಗಡೆ ಇರೋದು. ಇಲ್ಲಿ ನೋಡು ಸೂರ್ಯ, ಸರೆಂಡರ್ ಯೋರ್ಸೆಲ್ಫ್. ಏ ಒಲ್ಲಿ ಬಾ ಇಲ್ಲಿ, ನಮ್ಮ ಹತ್ರ ಏನೇನ್ ವೆಪನ್ ಇದೆ, ಎಷ್ಟೆಷ್ಟಿದೆ ಅಂತ ಸರಿಯಾಗಿ ಅವ್ರು ಹೇಳು. 20 ಪಿಸ್ತೂಲ್, 200 ಬುಲೆಟ್ಸ್, 10 ರೈಫಲ್ಸ್, 100 ಬುಲೆಟ್ಸ್, 50 ಹ್ಯಾಂಡ್ ಬಾಂಬ್ಸ್, 25 ಟೈಮ್ ಬಾಂಬ್, AK-47 ದ ಹಿಡಿದು 57 ವರೆಗೂ ನಮ್ಮ ಹತ್ರ ಎಲ್ಲ ಇದೆ ಗುರು. ಅಂಡರ್ಸ್ಟ್ಯಾಂಡ್? ಸೂರ್ಯ ಪೊಲೀಸ್ ಜೊತೆಲಿ ಹುಡುಗಾಟ ಆಡ್ಬೇಡ, ಮರ್ಯಾದೆ ಹೇಳ್ತಾ ಇದೀನಿ, ಸರೆಂಡರ್ ಆಗು. ಈ ಸೂರ್ಯ ಸರೆಂಡರ್ ಆಗೋ ಸಮಯ ಅವನ್ ಲೈಫ್ ಟೈಮ್ ನಲ್ಲಿ ಬರೋದೇ ಇಲ್ಲ. ಸೂರ್ಯ, ಈಗ ಬಂದಿರೋರು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹುಲಿ ಅಂತ ಹೆಸರು ತಗೊಂಡಿರೋ ಇನ್ಸ್ಪೆಕ್ಟರ್ ಚಂದ್ರ. ನಿಮ್ಮ ಡಿಪಾರ್ಟ್ಮೆಂಟ್ ಗೆ ಅವ್ರು ಹುಲಿ ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಗೆ ನಮಗುರು ಸಿಂಹ. ಸಾಹಸ ಸಿಂಹ. ನಮ್ ಸಾಹೇಬ್ರು ಅನ್ಕೊಂಡಿದ್ನ ಸಾಧಿಸುವಂತ ವೀರ. ನಮ್ ಗುರು ವೀರಾದಿ ವೀರ, ಜಗದೇಕ ವೀರ. ಸೂರ್ಯ ಬನ್ನೆಲ್ಲ ವಾರ್ನ್ ಮಾಡ್ತಾ ಇದೀನಿ, ಸಣ್ಣರಾಗು. ಇನ್ಸ್ಪೆಕ್ಟರ್ ಚಂದ್ರ, ನಾನು ಕೊನೆ ಸಲ ಹೇಳ್ತಾ ಇದೀನಿ, ಈ ನಿನ್ನ ಕಾಕಿ ಕದರ್ನ ನನ್ನ ಹತ್ರ ತೋರಿಸ್ಬೇಡ, ನನ್ನನ್ನ ಹಿಡಿಯುವಂತ ಹುಚ್ಚು ಸಾಹಸ ಮಾಡ್ಬೇಡ. ನಿನ್ನ ಹಿಡಿಬೇಕು ಅನ್ನೋ ಹುಚ್ಚು ಹೆಚ್ಚಾಗಿ ನಾನು ಇಲ್ಲಿ ಬಂದಿರೋದು. ಈ ಕಾಕಿ ಕಿಮ್ಮತ್ ಏನು ಅಂತ ನೀನು ಕಾಣ್ಬಿಡೋದಿಲ್ಲ. ಈ ಗನ್ ಸೌಂಡ್ ಜೊತೆಲಿ ಏರ್ಪ್ಲೇನ್ ಸೌಂಡ್ ಬರ್ತಿದೆಯಲ್ಲ, ಇವರು ಏರ್ಪ್ಲೇನ್ ಅಲ್ಲಿ ಏನಾದ್ರೂ ಬಂದು ಶೂಟ್ ಗೀಟ್ ಮಾಡ್ತಿದಾರ ಸರ್? ಇಲ್ಲೇನ್ರಿ ಮಾಡ್ತಾ ಇದ್ರ? ಇವತ್ತು ಏನಾಗ್ಲಿ ಅವ್ನು ಹಿಡಿಲೇಬೇಕು. ಕಮಾನ್ ನೋವು, ಮುಂದಿನ ತಿಂಗಳ ರಿಟೈರ್ಮೆಂಟ್, ನಾನು ಕೆಲಸ ಬೇಕಾದ್ರೂ ಬಿಟ್ಟು ಬಿಡ್ತೀನಿ, ಈ ವಾರ ನನಗೆ ಬೇಡ ಸರ್. ಸರ್ ಮುಂದಿನ ವಾರ ನನ್ನ 3ನೇ ಮದುವೆ ಸರ್, ಇಲ್ಲಿ ಫೈರಿಂಗ್ ನೋಡಿದ್ರೆ ಅಲ್ಲಿ ಫೈರಿಂಗ್ ಆಗೋಲ್ಲ ಸರ್. ನನ್ನ ಮಕ್ಕಳ ಚಂದ್ರ ಅವ್ರು ನಮ್ಮ ಡಿಪಾರ್ಟ್ಮೆಂಟ್ಗೆ ಯಾಕ್ರೆ ಬಂದ್ರೆ ಸರ್, ನಾನು ಹೋಗ್ತೇನೆ ಸರ್. ಅಲ್ರಿ ಇಷ್ಟು ವರ್ಷ ಸರ್ವಿಸ್ ಆಗಿದೆ ನಿಮಗೆ, ರಾಜಕೀಯ ಮಾತಾಡ್ತೀವಿ. ಬಂದ್ಬಿಟ್ಟೆ ಹೋದೆ ಏನಿಲ್ಲ ಕಣಯ್ಯ, ನನ್ನ ಹೆಂಡತಿನ ಸ್ಕೂಲ್ ಬಿಟ್ಟು ಬರ್ಬೇಕಾಗಿತ್ತು, ನನ್ನ ಮಗಳ ಸ್ಕೂಲ್ ಬಿಟ್ಟು ಬರ್ಬೇಕಾಗಿತ್ತು, ಜ್ಞಾಪಿಸ್ಕೊಂಡೆ. ಬಿಟ್ಬಿಟ್ಟು ಬರ್ಲಾ ಸರ್? ರಾಜಕೀಯ ನೋಡಿ ನಿಮ್ಗೆ, ನೀವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದಕ್ಕೆ ನಾಲ್ಕು. ಇನ್ಸ್ಪೆಕ್ಟರ್ ನಾನ್ ಇಲ್ಲಿದ್ದೀನಿ. ಈ ಸೂರ್ಯನ ಹಿಡಿಯೋದಕ್ಕೆ ಇನ್ಸ್ಪೆಕ್ಟರ್ ಚಂದ್ರ ಅಲ್ಲ, ಇಂದ್ರ ಲೋಕದಿಂದ ಇಂದ್ರ ಬಂದ್ರೂ ಸಾಧ್ಯ ಇಲ್ಲ.
ಇವ್ರು ಇಷ್ಟೊತ್ತು ಹೆದರ್ಕೊಂಡಿದ್ದು ಇದಕ್ಕೇನ ಸಾರ್? ಸೂರ್ಯ, ಇವತ್ತಲ್ಲ ನಾಳೆ ನಿನ್ನ ಹಿಡಿದೇ ಹೋದ್ರೆ ನನ್ನ ಹೆಸರು ಚಂದ್ರನೇ ಅಲ್ಲ. ರಾಕ, ಇದು ಇವತ್ತಿನ ನನ್ನ ಸಂಪಾದನೆ. ವಾರೆ ಮೇರೆ ಚೇಮಣಿ, ನಿನ್ನಂಥ ನಿಯತ್ತಿನ ಸಿಂಹ ನನ್ನ ಜೊತೆ ಇರೋದು ನನ್ನ ಎಷ್ಟೋ ಜನ್ಮದ ಪುಣ್ಯ. ಈಗ ನೀನ್ ಮಾಡಬೇಕಾಗಿರೋದು ಇನ್ನೊಂದು ಕೆಲಸ ಇದೆ. ಈ ಹುಡುಗಿ ಮನೆಯಲ್ಲಿ ದೊಡ್ಡವ್ರು ಮಾಡೋ ಮದುವೆಗೆ ಒಪ್ಪದೆ ಮನೆ ಬಿಟ್ಟು ಓಡ್ ಹೋಗ್ತಿದ್ದಾಗ ಸಾಕಮ್ಮನ ಕಡೆಯವರು ಹಿಡ್ಕೊಂಡು ಹೋಗಿದಾರಂತೆ. ಅವಳನ್ನ ಅಲ್ಲಿಂದ ಕಾಪಾಡಿ ನೀನೇ ಕರ್ಕೊಂಡು ಬರ್ಬೇಕು. ಓಕೆ, ನಿಂತ್ಕೊಳ್ಳೆ, ಎಲ್ಲೇ ಹೋಗ್ತಿದ್ಯಾ? ಮನೆಯಿಂದ ಓಡ್ ಬಂದ್ ನಿನ್ನ ಮನೇಲಿ ಇಟ್ಕೊಂಡು ನಾಲ್ಕು ದಿನ ಊಟ ಹಾಕಿದ್ದು ನಾಲ್ಕು ದಿನಕ್ಕೆ ಸುಖ ಕೊಡ್ಲಿ ಅಂತ ಕಣೆ ನಡಿ. ಸೂ ನನ್ನ ಮಗನೇ, ನಾಚಿಕೆ ಆಗಲ್ಲ ನಿಂಗೆ? ನಿನ್ ಮೊಮ್ಮಗಳ ತರ ಇದ್ದಾಳೆ, ಇವಳ್ಬೇಕಾ ನಿನ್ಗೆ? ಛಿ, ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತೀಯಲ್ಲ, ಈ ರೀತಿ ಸಂಪಾದನೆ ಮಾಡಿ ಬದುಕೋಕ್ಕಿಂತ ಸಾಯೋದ್ಮೇಲೆ ನೀನೊಂದು ಹೆಣ್ಣು ಅಂತ ನಾನು ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ನಮಸ್ತೆ ದಾದಾ. ನಾನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ನಿನ್ನ ನಿನ್ನ ಕಡೆಯವ್ರಿಗೆ ಒಪ್ಸೋಕೆ. ಗಂಗು, ರಾಕ ಹೇಳೋರು ಹೇಳಿದ ಕೆಲಸನ ಮಾಡಿ ಮುಗಿಸಿದ್ದೀನಿ. ಓಕೆ ಬಾಸ್. ಆಪತ್ನಲ್ಲಿ ಬಂದು ನಿನ್ನ ದೇವ್ರು ಅನ್ಕೊಂಡಿದ್ದೆ. ಹುತ್ತದಿಂದ ಎಳೆದು ನನ್ನ ಹುಲಿ ಬಾಯಿಗೆ ಹಾಕಿದೆಯಲ್ಲ, ಈ ಸಂಪತ್ತಿಗೆ ನಾನು ಯಾಕೆ ಕಾಪಾಡ್ದೆ? ನಿಮ್ ತಂದೆ ತಾಯಿ ಜೊತೆ ನೀನು ಸುಖವಾಗಿ ಬಾಳ್ಲಿ ಅಂತ. ತಂದೆ ತಾಯಿ ಆ ಭಾಗ್ಯ ನಾನೆಲ್ಲಿ ಕೇಳ್ಕೊಂಡು ಬಂದಿದ್ದೀನಿ? ಹುಟ್ಟಿದಾಗ್ಲೆ ತಾಯಿನ ಕಳ್ಕೊಂಡೆ, ಆಮೇಲೆ ಪ್ರೀತಿಸ್ತಿದ್ದ ತಂದೆನೂ ಕಳ್ಕೊಂಡೆ. ಆ ಮನೆಯಲ್ಲಿರೋರು ನನ್ನ ಯೋಗಕ್ಷೇಮ ನೋಡ್ಕೊಳ್ಳೋರಲ್ಲ, ನನ್ನ ಆಸ್ತಿ ಆಸೆಗೆ ನನ್ನ ಬಾಳನೆ ಹಾಳು ಮಾಡೋರು ರಾಕ್ಷಸರು. ಅವ್ರ ಹಿಂಸೆ ತಡಿಲಾರ್ದೆ ನಾನು ಮನೆ ಬಿಟ್ಟು ಹೊರಗೆ ಬಂದು ಅಲ್ಲಿ ಸಿಕ್ಕಾಕೊಂಡು ಎಷ್ಟೆಲ್ಲ ಕಷ್ಟ ಅನುಭವಿಸ್ದೆ. ನನ್ನ ಕಾಪಾಡೋಕೆ ಆ ದೇವರೇ ನಿನ್ನ ರೂಪದಲ್ಲಿ ಬಂದಿದ್ದಾನೆ ಅನ್ಕೊಂಡಿದ್ದೆ. ನನ್ನ ನಂಬಿಕೆ ಸುಳ್ಳಾಗೋಯ್ತು. ಬೇರೆಯವ್ರ ನೋವನ್ನ ಅರ್ಥ ಮಾಡ್ಕೊಳ್ದೆ ಇರೋ ಕಲ್ಲು ಹೃದಯದವ್ ನೀನು. ಅಕ್ಕ ತಂಗಿ ತಾಯಿ ಇವರು ಮಮತೆಯಲ್ಲಿ ಬೆಳೆದಿರೋರಾಗಿದ್ರೆ ಹೆಣ್ಣಿನ ಬಗ್ಗೆ ಎಷ್ಟು ಕಠಿಣವಾಗಿ ವರ್ತಿಸ್ತಿರ್ಲಿಲ್ಲ, ಹೇಗ್ ಬಿಟ್ಟು ಹೋಗ್ತಿರ್ಲಿಲ್ಲ. ಹೆಣ್ಣಿನ ಬಗ್ಗೆ ಎಷ್ಟು ಕೆಟ್ಟದಾಗಿ ನಡ್ಕೋತಿದೆಯಲ್ಲ, ಯಾವತ್ತೋ ಒಂದು ಹೆಣ್ಣನ್ನ ನೀನು ಒಳ್ಳೆ ಭಾವನೆಯಿಂದ ಮಾತಾಡ್ಸೇ ಇಲ್ವಾ? ಹೋಗ್ಲಿ, ನಿಮ್ ತಾಯಿನ ಅಮ್ಮ ಅಂತ ಕರೆದೆ ಇಲ್ವಾ? ಪ್ರೀತಿ ತುಂಬಿ ತಂದ ಅವಳಾಡು ಮಾತಿವೆ
ರಾಕ, ನಮ್ಮ ಹುಡುಗಿ ನೀವು ಹೇಳದ ಹಾಗೆ ನಿಮ್ಮ ಹುಡುಗಿನ ಪತ್ತೆ ಮಾಡಿ ಇಟ್ಕೊಂಡು ಬಂದಿದ್ದೀವಿ. ಇನ್ಮೇಲೆ ಏನ್ ಕೆಲಸ ಇದ್ರು ಹೇಳಿ, ಚಿಟಕಿ ಹೊಡೆದ್ರೊಳಗೆ ಮಾಡಿ ಮುಗಿಸ್ತೀವಿ. ಹ್ಮ್ ಏಯ್ ಹ್ಮ್ ಅಂದ್ರೆ ನಾವು ಬಿಟ್ಟು ಬಿಡ್ತೀವ. ಈ ಹುಡುಗಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಎಲ್ಲಿಗೆ ಅಂದ್ರೆ? ಇವಳು ನಮ್ ಹುಡುಗಿ, ನಾವು ಇವಳು ಹಿತೈಷಿ. ಮನೆ ಕರ್ಕೊಂಡು ಹೋಗ್ತಿದ್ದೀವಿ, ಬನ್ರ. ಏಯ್, ನೀವ್ ಹಿತೈಷಿಗಳಲ್ಲ, ಹಿತಶತ್ರುಗಳು. ಸೂರ್ಯ, ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ರಾಕ, ಈ ವಿಷಯದಲ್ಲಿ ನಾನು ತಲೆ ಹಾಕ್ತೇ ಹೋದ್ರೆ ಈ ಕಚಡ ನನ್ನ ಮಕ್ಕಳು ಆಸ್ತಿ ಆಸೆಗೋಸ್ಕರ ಆ ಹುಡುಗಿ ಪ್ರಾಣ ತೆಗೆಕೂ ಹೆಸಲ. ವಾರೆ ಮೇರೆ ಚೀಮಣಿ, ನಿನ್ನ ಮಾತಿನ ದಾಟಿನೇ ಬದಲಾಗಿದೆಯಲ್ಲ, ಏನಾಗಿದೆ ನಿನಗೆ? ಇಷ್ಟು ದಿವಸ ಈ ಸೂರ್ಯನ್ಗೆ ಗ್ರಹಣ ಹಿಡಿದಿತ್ತು, ಅದು ಈಗ ಬಿಟ್ಟಿದೆ. ಚಿಕ್ಕ ವಯಸ್ಸಿನಿಂದ ನಿನ್ನ ಜೊತೆಲೇ ಇದ್ದು ಇದೇ ಜೀವನ ಅಂತ ತಿಳ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಯ್ತು ಇದು ಜೀವನಾನೇ ಅಲ್ಲ ಅಂತ. ಇನ್ಮೇಲೆ ಈ ಸೂರ್ಯ ಹೊಸ ಮನುಷ್ಯನಾಗಿರೋದಕ್ಕೆ ಇಷ್ಟಪಡ್ತಾನೆ. ಅಂದ್ರೆ ಅನ್ಯಾಯಕ್ಕೆ ಎತ್ತಾ ಇದ್ದ ಈ ಕೈಗಳು ಇನ್ಮೇಲೆ ನ್ಯಾಯಕ್ಕೆ ಹೋರಾಡುತ್ತೆ. ನ್ಯಾಯ ಅನ್ನೋದು ಒಂದು ಕತ್ತಿ ಇದ್ದ ಹಾಗೆ, ಅದ್ರ ಮೇಲೆ ನಡೀತೀನಿ ಅಂದ್ರೆ ನಿನಗೆ ಸುಖ ಸಿಗೋದಿಲ್ಲ. ತೃಪ್ತಿ ಸಿಗುತ್ತೆ, ಗೌರವ ಸಿಕ್ಕೋಲ್ಲ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಿನ್ ಕಂಡ್ರೆ ಯಾರು ಹೆದರಲ್ಲ? ನನಗೆ ಬೇಕಾಗಿರೋದು ಹೆದರೋರಲ್ಲ, ಪ್ರೀತ್ಸೋರು. ಅಂದ್ರೆ ಇಷ್ಟು ದಿವಸ ನನ್ನ ಜೊತೆ ಇದ್ದದ್ದು ಕೆಟ್ಟ ಕನಸು ಅಂತ ಮರಿತೀನಿ. ಅಂದ್ರೆ ಇದೇ ನಿನ್ನ ಕೊನೆ ನಿರ್ಧಾರ? ಕೇವಲ ಒಂದು ಹೆಣ್ಣಿಗೋಸ್ಕರ. ಹೆಣ್ಣಿನ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ಬೇಡ. ನಮ್ಮನ್ನು ಹೊತ್ತಿರೋ ಭೂಮಿ ಹೆಣ್ಣು, ನಮ್ಮ ದಣಿವಾರಿಸೋ ಕಾವೇರಿ ಹೆಣ್ಣು, ನಮ್ಮ ಉಸಿರು ನೆಡ್ತಿರೋ ಪ್ರಕೃತಿ ಹೆಣ್ಣು, ಜನ್ಮ ಕೊಟ್ಟೋಳ ಹೆಣ್ಣು, ಕಟ್ಕೊಂಡು ಕಾಪಾಡೋಳ ಹೆಣ್ಣು, ಇದೆಲ್ಲ ನಿನ್ಗೆಲ್ಲ ಅರ್ಥ ಆಗುತ್ತೆ. ನನ್ ಮೇಲೆ ನಂಬಿಕೆ ಇದೆಯಾ? ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು, ನಾನು ಕರ್ಕೊಂಡು ಹೋಗ್ತೀನಿ. ಹೇಳ್ತೀನಿ. ನೋ ನೋ ಸರಿ, ಅವನು ಬಿಡಬೇಡ, ಹಿಡ್ಕೊಂಡು ಬನ್ನಿ. ನಿನ್ನ ಕಥೆಯನ್ನು ಕೇಳ್ತಾ ಇದ್ರೆ ತುಂಬಾ ಆಶ್ಚರ್ಯವಾಗಿದೆಯಪ್ಪ. ನೀನು ಹೇಗಿದ್ದ ಮನುಷ್ಯ ಹೇಗಾಗೋಗ್ಬಿಟ್ಟೆ? ನೀನು ಇಷ್ಟು ಒಳ್ಳೆ ಮನುಷ್ಯ ಆಗೋದಕ್ಕೆ ನಿನಗೊಂದು ಪ್ರೇರಣೆ ಬೇಕಾಗಿತ್ತು, ಅದು ಈ ಹುಡುಗಿಯಿಂದ ಸಿಕ್ತು. ನೀನೀಗ ಹಳೆ ಸೂರ್ಯ ಅಲ್ಲ, ಹೊಸ ಸೂರ್ಯ. ನೀನು ಆ ಹುಡುಗಿನ ಆಪತ್ತಿನಿಂದ ಪಾರ್ ಮಾಡಿಬಿಟ್ರೆ ಸಾಕ. ನೀನು ಅವಳ ಕೈ ಹಿಡಿದು ಅವಳಿಗೊಂದು ಬಾಳು ಕೊಡಬೇಕಾದ ನಿನ್ನ ಧರ್ಮನಪ್ಪ. ಅದರಿಂದ ಸೂರ್ಯ, ಇನ್ಮೇಲೆ ನಿಂಗೆ ಇಲ್ಲಿ ಕೆಲಸ ಇಲ್ಲಪ್ಪ. ಯಾಕೆ? ಯಾಕೆ ಏನು ಅಂತ ಕೇಳಬೇಡ, ಒಟ್ಟಿನಲ್ಲಿ ನಿಂಗೆ ಇಲ್ಲಿ ಕೆಲಸ ಇಲ್ಲ. ಏನಾಯ್ತು ಇವ್ರಿಗೆ? ಇಷ್ಟು ದಿವಸ ಪ್ರೀತಿಯಿಂದ ನೋಡ್ಕೋತಾ ಇದ್ದ ಇವರು ಇವತ್ತ್ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಸೂರ್ಯ ಸೂರ್ಯ,
ನಿನಗಿಲ್ಲಿ ಯಾರು ಕೆಲಸ ಕೊಡೋದಿಲ್ಲ ಸೂರ್ಯ. ನೀನ್ ಯಾರು, ನಿನ್ ಚರಿತ್ರೆ ಏನು ಅಂತ ಈ ಊರಿಗೆಲ್ಲ ಸಾರಿಬಿಟ್ಟಿದ್ದೀನಿ. ಇನ್ನೇನಿದ್ರು ನೀನು ಈ ರಾಖಾನ ಹತ್ರನೇ ಬರಬೇಕು. ಈ ರಾಖಾನೇ ನಿನಗೆ ಕೆಲಸ ಕೊಡಬೇಕು. ಬಾ ಸೂರ್ಯ, ನಿನಗೋಸ್ಕರ ಒಂದು ಕೆಲಸ ಕಾದಿದೆ. ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬಹುದು. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಕೋಟಿಗಟ್ಟಲೆ ಸಂಪಾದನೆ ಮಾಡೋ ನೀನು ಇಲ್ಲಿ ಕೂಲಿ ಮಾಡ್ಕೊಂಡು ಬದುಕೋದ? ಛೇ, ನಿನಗೋಸ್ಕರ ಒಂದು ರಾಜ್ಯನೇ ಕಾದಿದೆ. ಆ ರಾಜ್ಯಕ್ಕೆ ನೀನೇ ರಾಜ. ಬಾ ಸೂರ್ಯ. ಬೇಡ ರಾಖ, ನಿನ್ನ ಅರಮನೆ ನಿನ್ನ ರಾಜ್ಯ ಎರಡು ಬೇಡ. ಈ ಹಳ್ಳಿ, ಈ ಗುಡಿಸ್ಲು, ಇಲ್ಲಿ ಸಿಗೋ ಗಂಜಿ ಅಷ್ಟು ಸಾಕು. ಅಂದ್ರೆ ನಮ್ ಸಹವಾಸ ಬಿಟ್ಟು ಸನ್ಯಾಸಿ ಆಗ್ಬೇಕು ಅಂತಿದ್ಯಾ? ಇಲ್ಲ, ಮನುಷ್ಯನಾಗ್ಬೇಕು ಅಂತ ಇದ್ದೀನಿ. ಈಗ ನಿನ್ನ ಪೊಲೀಸರ ದೃಷ್ಟಿಲಿ ಅಪರಾಧಿ. ನನ್ನಂತಹ ಅಪರಾಧನ ಸೃಷ್ಟಿ ಮಾಡೋ ನೀನು ದೊಡ್ಡ ಅಪರಾಧಿ. ನಿನಗಿನ್ನೂ ಬುದ್ಧಿ ಬಂದಿಲ್ಲ. ಬಂದಾಯ್ತು, ಅದಕ್ಕೆ ನಿನ್ನ ಸಹವಾಸ ಬೇಡ ಅಂತ ಹೇಳ್ತಾ ಇದ್ದೀನಿ. ಈಗ ನನ್ನ ಜೊತೆ ಬರ್ತೀಯ ಇಲ್ವೋ? ಬರ್ತೀನಿ, ಆದ್ರೆ ಈಗಲ್ಲ. ನೀ ಸತ್ತ ಸುದ್ದಿ ಕೇಳಿದ್ಮೇಲೆ ಬಂದು ಎರಡು ತೊಟ್ ಕಣ್ಣೀರ್ ಹಾಕ್ತೀನಿ. ವಾರೆ ಮೇರೆ ಚೀಮಣಿ, ಕಣ್ಣೀರ್ ಹಾಕ್ತೀಯ? ನಾನ್ ಸತ್ತಾಗ ನೀನ್ ಕಣ್ಣೀರ್ ಹಾಕ್ತೀಯೋ, ನೀನ್ ಸತ್ತಾಗ ನಾನ್ ಕಣ್ಣೀರ್ ಹಾಕ್ತೀನೋ, ಈಗ ನಿರ್ಧಾರವಾಗುತ್ತೆ. ಈ ಔಷಧಿನ ಆದಷ್ಟು ಬೇಗ ತಗೊಂಬಮ್ಮ. ಇವತ್ತಿಂದ ಅಲ್ಲಪ್ಪ, ಯಾವತ್ ನೀನು ಆಸ್ಪತ್ರೆಗೆ ಸೇರಿದೆಯೋ ಆವತ್ತಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೀನು ನೋಡ್ಕೋತಾ ಇದ್ದಾಳೆ. ಹಗಲು ರಾತ್ರಿ ಅಂದ್ರೆ ಊಟ ನಿದ್ರೆ ಬಿಟ್ಟು ನಿನ್ ಸೇವೆ ಮಾಡ್ತಿದ್ದಾಳಪ್ಪ.
ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ ಹಸಿರು ಕಿರಿಗಳೆಲ್ಲವೂ ಒಲವ ಗೀತೆ ಕೇಳಲಿ ದಿನವು ಚೈತ್ರ ಮೇಳವಿ ನಗುವ ನಮ್ಮ ಬಾಳಲಿ ಗಗನಾಡಿ ಭುವನಾಡಿ ಬಿಡಿಸಲಾರದನು ಬಂಧ ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ ಈ ಪ್ರೇಮ ವೀಣೆ ಮೀಟಿದ ನಾದ ಗಂಗೆಯೋ ವೇದನಾದ ತುಂಬಿದ ಪ್ರೇಮ ದೈವವು ಗಾಳಿ ನೀರು ಭೂಮಿಯೇ ಸಾಕ್ಷಿ ಎನ್ನುವೆ ನೂರು ಜನ್ಮ ಬಂದರೂ ನಿನ್ನ ಸೇರುವೆ ಅಂತರಂಗವೇ ತುಂಬಿ ಬಂದಿದೆ ನಿನ್ನ ಮಾತಿಗೆ ಶರಣು ಎಂದಿದೆ ಪ್ರೇಮ ಮರೆಯದ ಮನಸ್ಸಿನ ಸಂಗಮ ಈ ಪ್ರೇಮ ದೂರವಾದರೆ ನೋವೆ ಈ ದಿನ ನೀನು ಇಲ್ಲವಾದರೆ ಸಾವೇ ಆ ಕ್ಷಣ ಸಾವೆ ದೂರ ನಿಲ್ಲು ನೀ ಎಂದು ಕೂಗುವೆ ನಿನ್ನ ಜೀವದಲ್ಲಿ ನಾ ಸೇರಿ ಹೋಗುವೆ ಅರೆಗಳಿಗೆ ಅಗಲಿರೆನು ಕನಸಲ್ಲಿಯೂ ಕೈ ಬಿಡೆನು ಪ್ರೇಮ ಮರೆಯದ ಮನಸ್ಸಿನ ಸಂಗಮ ಕಾವೇರಿ ಕಡಲನು ಬೆರೆಯುವ ಸಂಭ್ರಮ ಹಸಿರು ಗಿರಿಗಳೆಲ್ಲವೂ ಒಲವ ಗೀತೆ ಕೇಳಲಿ ದಿನವು ಚೈತ್ರ ಮೇಳವೇ ನಗುವ ನಮ್ಮ ಬಾಳಲಿ ಗಗನಾಳಿ ಭುವನಾಳಿ ಬಿಡಿಸಲಾರದನು ಬಂಧ ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ ಈ ಪ್ರೇಮ ಈ ಫೋಟೋಲಿರೋ ಹುಡುಗಿ ಎಲ್ಲಿದ್ದಾಳೆ ಗೊತ್ತಾ ಇಲ್ಲೇ ಇದ್ದಾಳೆ ಏಯ್ ಇಲ್ಲಿದ್ದಾಳೆ ಗೊತ್ತು ಆದ್ರೆ ಹುಡುಗಿ ಎಲ್ಲಿದ್ದಾಳೆ ಇಲ್ಲೇ ಅಯ್ಯ ನಿನ್ನ ಅಯ್ಯನ್ ಡಬ್ಬ ನನ್ ಮಗನ ಚುಚ್ಚು ಬಿಡ್ತೀನಿ ಈ ಹುಡುಗಿ ಎಲ್ಲಿದ್ದಾಳೆ ಗೊತ್ತಾ ಇಲ್ಲ ಇದ್ದಾಳಲ್ಲ ನನ್ ಮಗನೇ ನಿನ್ನ ಕನ್ನಡ ಬರುತ್ತಾ ಬರುತ್ತೆ ಈ ಫೋಟೋದಲ್ಲಿರೋ ಹುಡುಗಿನ ನಮ್ ಬಾಸ್ ಮದುವೆ ಆಗ್ಬೇಕು ಅಂತಿದ್ದಾರೆ ಈಗ ಅವಳು ಎಲ್ಲಿದ್ದಾಳೆ ಇಲ್ಲೇ ಇದ್ದಾಳಲ್ಲ ಅಯ್ಯೋ ಅಯ್ಯ ನನ್ ಕೈಲಿ ಆಗಲ್ಲ ನಾನೇನ್ ಕೇಳಿದ್ರು ಎಲ್ಲದಕ್ಕೂ ಒಂದೇ ಉತ್ತರ ಕೊಡ್ತಾನೆ ನೀನೇ ವಿಚಾರಿಸ್ಕೊ ಅಯ್ಯ ನನ್ ಚಿನ್ನ ನಿನ್ನ ಅಜ್ಜಿ ಚಿಮಿದ್ರೆ ಅಂಗಡಿ ಸಮೇತ ಡಮಾರ್ ಆಗ್ಬಿಡ್ಬೇಕು ಈ ಹುಡುಗಿ ಎಲ್ಲಿದ್ದಾಳೆ ಗುಂಡಿನ ಮಕ್ಕಳ ಅಲ್ಲಿ ಹೋಗ್ತಾ ಇದ್ದಾಳೆ ನೋಡ್ರು ಸಿಕ್ಕ
ನಮ್ಮೂರಲ್ಲಿ ನನ್ನ ಎದುರಿಗೆ ಅದು ನಾನು ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಮೈ ಕೈ ಮುಟ್ತೀರಾ? ನನ್ನ ಮಕ್ಕಳ ನಿಮಗೆ ಪೊಲೀಸ್ ಪೊಲೀಸ್ ನಾನೇ ಪೊಲೀಸು. ಏ ತಗೊಂಡಿ ಫೋಟೋ ಅಂತ ಹಿಡಿಯಲ್ಲ ನನ್ನ ಮಕ್ಕಳ ಹಿಡಿಯರು. ನನ್ನ ಮಕ್ಕಳ ಮಾಡ್ಬೇಕಾ ಮಾಡು ಡಾರ್ಲಿಂಗ್ ತೋರಿಸ್ತೀನಿ ಇರೋ ಕಮಾಲು ಹಳ್ಳ ಬಡ್ಡಿ ಮಕ್ಕಳ ಹಳ್ಳಿಯಲ್ಲಿ ಬಂದ್ಬಿಟ್ಟು ದಾದಾಗಿರಿ ತೋರಿಸ್ತಾ ಇದ್ದಾರೆ. ನಾನು ಇಲ್ಲ ಸರ್ ಇಲ್ಲ ಸರ್, ನಾವು ಶಿವಣ್ಣ ಹತ್ರ ಬಾಡಿಗೆ ಡ್ರೆಸ್ ಹಾಕೊಂಡು ಮಕ್ಕಳ ಬಾಡಿಗೆ ಡ್ರೆಸ್ ಹಾಕೊಂಡು ಹುಡುಗಿ ಮೇಲೆ ಕೈ ಹಾಕ್ತೀರಾ? ಇಲ್ಲ ಸರ್ ಇಲ್ಲ 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 ಸರ್. ಮಾಲಾ ನನ್ ಡಾರ್ಲಿಂಗ್. ಯಾರ ಡಾರ್ಲಿಂಗ್? ನಿನ್ ಡಾರ್ಲಿಂಗ್. ನನ್ ಡಾರ್ಲಿಂಗ್? ಒಬ್ಬ ಹುಡುಗಿಗೆ ಇಬ್ಬರು ಡಾರ್ಲಿಂಗ್ಗಳ? ಇರಿ ನಿಮ್ಗೆ ಡಾರ್ಲಿಂಗ್ ತೋರಿಸ್ತೀನಿ ಡಗಾರ್. ನನ್ನ ಮಕ್ಕಳ ನನ್ನ ಮಕ್ಕಳಿಗೆ ಹಾಕಲ್ಲ. ಬಾಸು ಬಾಸು ಬಾಸು, ಅಯ್ಯೋ ಬಾಸು ಸತ್ತೋಗ್ಬಿಟ್ಟಿಯಲ್ಲ, ಬಾಸು ಸತ್ತೋಗ್ಬಿಟ್ಟಿಯಲ್ಲ. ನಿನ್ನ ಮಗ ಬಂದು ನಮ್ಮಪ್ಪ ಎಲ್ಲಿ ಅಂತ ಕೇಳಿದ್ರೆ ನನ್ ಏನ್ ಹೇಳಿ? ಅಯ್ಯೋ ಯಾರು ಸತ್ತೋಗ್ಬಿಟ್ರೆ ಹಿಂಗ್ ಪಡ್ಕೋತಾ ಇದೀಯಾ? ನಿನ್ನ ಸತ್ತಿಲ್ವಾ? ನಾನು ಇಷ್ಟು ಬೇಗ ಸತ್ತೋಗ್ಬಿಡ್ತೀನ? ಆ ಹುಡುಗಿ ಸಿಕ್ಕಿ ಅವಳನ್ನ ನನ್ನ ಮಗನ ಜೊತೆ ಮದುವೆ ಮಾಡಿಸಿ ಇದ್ಬ ದಾಸ್ತಿನೆಲ್ಲ ಲಪಟಾಯಿಸ್ಕೊಂಡು ಆಮೇಲೆ ನಿನ್ ಜೊತೆ ಮದುವೆ ಮಾಡ್ಕೊಂಡು ಜಾಲಿಯಾಗಿ ಹನಿಮೂನ್ಗೆ ಹೋಗೋಣ ಅಂತ ನಾನಿದ್ರೆ ಒಳ್ಳೆ ಅಬ್ಜೆಕ್ಷನ್ ಹೊಡಿತಿದ್ಯಲ್ಲೇ. ಮತ್ತೆ ಯಾಕಂಗ್ ಗರ ಬಡ್ದಂಗ್ ಕೂತಿದ್ದೆ? ನನ್ನ ಮಗ ಯಾವುದೋ ಆಪತ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಂತ ನನ್ನ ತಲೆಗೆ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಹೊತ್ತು ಉಸುರು ನಿಂತೋಗ್ಬಿಟ್ಟಿತ್ತು. ಅವಳೆಲ್ಲೇ? ಅವಳು ಸಿಕ್ಕಲೇ ಇಲ್ವಲ್ಲೇ? ಆ ಹುಡುಗಿ ಸಿಕ್ಕಿರ್ಲು. ಅಯ್ಯೋ ನಾನು ಇಲ್ಲಿದ್ದೀನಿ ಮಗನೇ. ಹುಡುಗಿನ ಕರ್ಕೊಂಡ್ ಬಂದ್ರು ಅಂದ್ರೆ ಕಣ್ಣೊಂದು ಬಿಟ್ಬಿಟ್ಟು ಮಿಕ್ಕಿದ ಪಾರ್ಟ್ಸ್ ಎಲ್ಲ ಬ್ಯಾಂಡೇಜ್ ಹಾಕ್ಸ್ಕೊಂಬಂದಿದ್ದೀರಲ್ರ? ಏನ್ ಮಾಡೋದು ಡ್ಯಾಡಿ, ಆ ಹುಡುಗಿನ ಕಂಡಿಡ್ದು ಅವ್ ಹಿಡ್ಕೊಳ್ಳೋಷ್ಟಲ್ಲಿ ಪೊಲೀಸ್ನವ್ರು ನಮ್ ಹಿಡ್ಕೊಂಡು ಒದ್ದು ಒದ್ದು ಪುಡಿ ಪುಡಿ ಮಾಡಾಕ್ಬಿಟ್ರು ಮೈನೆಲ್ಲ. ಆದ್ರೇನೀಗ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ನಾವು ಕಂಡಿಡ್ದ್ಬಿಟ್ವಿ. ಎಲ್ಲಿದ್ದಾಳು? ರಾಮಾಪುರ. ಅವಳು ನ್ಯಾಗ ಹಿಡಿಬೇಕು ಅಂತ ನನಗೆ ಗೊತ್ತಾಯ್ತು. ಓಕೆ ಸರ್. ಸರ್, ಡಿಎಸ್ಪಿ ಸಾಹೇಬರ್ ಆಫೀಸಿಂದ ಈ ಫೈಲ್ ಬಂದಿದೆ. ಮಿಸ್ಸಿಂಗ್ ಕೇಸು. ಈ ಫೈಲ್ನಲ್ಲಿರೋ ಹುಡುಗಿ ತಪ್ಪಿಸ್ಕೊಂಡಿದ್ದಾಳೆ ಅಂತ ಅವ್ರ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಕಂಡುಹಿಡಿದೋದೇನು ಅಂದರೆ ಈ ಹುಡುಗಿ ಯಾರನ್ನೋ ಲವ್ ಮಾಡ್ತಿದ್ಲಂತೆ, ಮನೇಲಿರೋ ಮಾವನ ಜೊತೆ ಮದುವೆ ಮಾಡ್ಕೊಳಕ್ಕೆ ಇಷ್ಟಪಡದೆ ಅಲ್ಲಿಂದ ತಪ್ಪಿಸ್ಕೊಂಡ್ಬಂದು ಈ ಹಳ್ಳಿಲಿದ್ದಾಳಂತೆ. ನೀವು ಈ ಕೇಸ್ನ ಹ್ಯಾಂಡಲ್ ಮಾಡಿ ಆ ಹುಡುಗಿನ ಪತ್ತೆ ಹಚ್ಚಬೇಕು ಅಂತ ಆರ್ಡರ್ ಬಂದಿದೆ. ಸರ್ಕಸ್ ಕಂಪ್ಲೇಂಟ್ ಶುರುವಾಯ್ತು ಅಂತ ಕಾಣಿಸುತ್ತೆ. ಯುವಕರೇ, ನಾಳಿನ ಮುದುಕರು, ಇಂದಿನ ಟ್ರೈನೀಸೆ ನಾಳಿನ ಪೊಲೀಸು. ನೀವೆಲ್ಲ ಸಮಾಜ ರಕ್ಷಕರಾಗಬೇಕು, ದುಷ್ಟ ಶಿಕ್ಷಕರಾಗಬೇಕು, ದೇಶಾನ ಕಾಪಾಡಬೇಕು. ದೇಶಾನ ಕಾಪಾಡಬೇಕು ಅಂದ್ರೆ ನಿಮ್ಮ ದೇಹ ಸ್ಟ್ರಾಂಗ್ ಆಗಿರಬೇಕು. ಸ್ಟ್ರಾಂಗ್ ಅಂದ್ರೆ ಹೆಂಗೆ? ದೊಡ್ಡ ಬಂಡೆ ಮೈ ಮೇಲೆ ಬಿದ್ರೂ ಅಲ್ಲಾಡದೇ ಇರೋಷ್ಟು ಸ್ಟ್ರಾಂಗ್ ಆಗಿರಬೇಕು. ಗೀತಾ, ಕಲ್ಲು ಬಂಡೆ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕಂತೆ. ಟೆಸ್ಟ್ ಮಾಡೋಣ. ಕೊಡು ಕೊಡು. ಯಾಕೆ ಕೂಕೊಂಡೆ? ಯಾವ ಕಲ್ಲು ಬಿತ್ತು ಸರ್? ಕಲ್ಲಲ್ಲ, ನಿನ್ನ ಪಕ್ಕದಲ್ಲಿ ಬಾಂಬ್ ಸಿಡಿದ್ರು ಅಲ್ಲಾಡಬಾರದು. ಎಲ್ಲೋದಾ? ಹಾಯ್ ಮಲು, ನನ್ ಬಾದಾಮಿ ಹಾಲು. ನೀನ್ ಹೊಡೆದ ಏಟು ಜಾಸ್ತಿ ಮಾಡ್ತು ನನ್ನ ಹಾರ್ಟ್ ಬೀಟು. ಅದ್ ಯಾವತ್ ನೀನ್ ನೋಡ್ದೋ ನನ್ನ ಹೃದಯ ನನ್ನ ಮನಸ್ಸನ್ನ ನೀನು ಕೊಟ್ಬಿಟ್ಟಿದ್ದೀನಿ. ನೀನ್ ಯಾವತ್ತು ನಿನ್ನ ಹೃದಯ ಬಾಗಿಲ ತೆಗೆದು ನನ್ನ ವೆಲ್ಕಮ್ ಮಾಡ್ತೀಯ ಅಂತ ಕಾಯ್ತಾ ಇದ್ದೀನಿ. ಚಂದ್ರ ಚಂದ್ರು, ಎಷ್ಟೋ ಧೈರ್ಯ ನಿನಗೆ, ಪೊಲೀಸ್ ಆಗಿ ಪೊಲೀಸ್ ಕೆಲಸ ಮಾಡ್ತಾ ಇದ್ಯಾ, ಹುಡುಗಿ ಕೈಯ ಹಿಡಿಯೋದು. ಇನ್ನೇನ್ ಹಿಡಿಬೇಕು ಸರ್? ಮತ್ತಿನ್ನೇನ್ ಹಿಡಿಬೇಕು? ಶಟ್ ಅಪ್, ನಿನಗೆ ಪನಿಷ್ಮೆಂಟ್ ತಪ್ಪಿದಲ್ಲ, ಗೋ ರನ್ 200 ರೌಂಡ್ಸ್. ಸರ್ ಒಳ್ಳೆ ಪನಿಷ್ಮೆಂಟ್. ಹೌದು ರನ್ ರನ್ ಫಾಸ್ಟ್ ರನ್
ಯಾಕೋ ಏನಾಯ್ತು? ನನಗೇನು ಆಗಿಲ್ಲ ಕಣೋ, ಆಗಿರೋದೆಲ್ಲ ಚಂದ್ರುಗೆ. ಇನ್ನೂ ರೌಂಡ್ ಹೊಡೆದು ಸುಸ್ತಾಗಿ ಅಯ್ಯಯ್ಯೋ ಅಂತ ಬರ್ತಾನಲ್ಲ, ಅಯ್ಯಯ್ಯೋ ಅಂದವ್ರಿಗೆ ಐಯೋಡೆಕ್ಸ್ ನಿಂದ ಉಪಶಮನ. ನೀನೇನೆ ಕಲ್ಲೊಡಿಯದೇನೋ ಹೊಡೆದ್ಬಿಟ್ಟೆ, ಪಾಪ ಅವನಲ್ಲಿ ಸಾಯ್ತಿದ್ದೇನ್ ಗೊತ್ತಾ? ಸಾಯ್ಲಿ ಬಿಡೆ. 200 What a punishment! ಔಚ್! ಅಲ್ವೋ ಇದು ಬೇಕಿತ್ತ ನಿನಗೆ? ಅವಳನ್ನ ಲವ್ ಮಾಡ್ತೀನಿ ಅಂತ ಇಷ್ಟೊಂದು ಅಪ್ಲಿಕೇಶನ್ ಹಾಕ್ತಾನೆ ಇದೀಯಾ, ಅವಳು ರಿಜೆಕ್ಟ್ ಮಾಡ್ತಾನೆ ಇದ್ದಾಳೆ. ಇಷ್ಟೊಂದು ಅಪ್ಲಿಕೇಶನ್ ಹಾಕಿದಿದ್ರೆ ನೀನ್ IPS ಆಫೀಸರ್ ಆಗ್ಬೋದು. ಇತ್ಕಣ ಸಾಕು ಕುಚರ ಬಾಯ್ನ. ಕತ್ತೆಗೇನ್ರ ಗೊತ್ತು ಕಸ್ತೂರಿ ಪರಿಮಳ? ಲವ್ ಮಾಡ್ಬೇಕಾದ್ರೆ ಇಂಥ ನೋವುಗಳನ್ನ ಅನುಭವಿಸ್ಲೇಬೇಕ್ರಪ್ಪ. ಲವ್ ನೋವು ಯಾವಾಗಲೂ ಒಟ್ಟಿಗೆನೆ ಇರೋದು ಗೊತ್ತಾಯ್ತಾ? ನೋಡ್ರ ಮಾಲಾ ಹುಟ್ಟಿರೋದೇ ನನಗೋಸ್ಕರ, ಇವತ್ತಲ್ಲ ನಾಳೆ ನನ್ನವಳಾಗೆ ಆಗ್ತಾಳೆ. ಹೌದಾ? ಸೈಲೆನ್ಸ್! ನನ್ನ ಕ್ಲಾಸ್ ನ ಕಿಸ್ಕಿಸಿ ನಗೋದು ಗುಟ್ ಹೇಳೋದು ಇದೆಲ್ಲ ಇರ್ಕೊಡ್ದು. ಪ್ರಾಕ್ಟಿಕಲ್ಸ್ ಅಂದ್ರೆ ಪ್ರಾಕ್ಟಿಕಲ್ಸ್. ಹ್ಮ್. ನಾನಿನ್ನ ಪ್ರೀತಿಸುವೆ. ಗರ್ಲ್ಸ್, ಹ್ಮ್, ಓ ಆ, ನಾನಿನ್ನ ಪ್ರೀತಿಸುವೆ. ಅಯ್ಯೋ ಯಾಕಮ್ಮ ಏನಾಯ್ತು? ನಾನಿನ್ನ ಮರೆಯಲಾರೆ. ಇಷ್ಟು ವಯಸ್ಸಾದ ಚಪ್ಪಲ ಮಾತ್ರ ಹೋಗ್ಲಿಲ್ಲ. ನಾನಲ್ಲಮ್ಮ ಬರ್ದಿದ್ದು. ಮಾಡೋದ್ ಮಾಡ್ಬಿಟ್ಟು ಸುಳ್ಬೇರೆ ಬಗ್ಗೆ. ಹಾಯ್ ಬಲು, ಅಲ್ಲ ನೀರ್ದ ಸ್ವಲ್ಪ ಮಾತಾಡ್ಬೇಕು. ಇಷ್ಟು ದಿವಸ ನಾನ್ ಮಾತಾಡಿ ಸಾಕು, ಈಗ ನಮ್ ನಾಯಿ ಮಾತಾಡುತ್ತೆ. ನಾಯಿನಾ? ಡಾನ್. ಡಾನ್ ಡಾನ್ ಡಾನ್. ಈ ಲಿಪ್ಪಿಗೆ ನೀ ಬಿಗಿ ತಪ್ಪಿಕೊಡೆ, ಪಪ್ಪಿ ಕೊಡೆ ಒಂದು ಪಪ್ಪಿ ಕೊಡೆ, ಈ ಲಿಪ್ಪಿಗೆ ನೀ ಬಿಗಿ ತಪ್ಪಿಕೊಡೆ. ಈ ಪ್ರೀತಿಸು ಪ್ರೇಮಿಯ ಕಾಡದಿರು, ಈ ಪ್ರಾರ್ಥನೆ ಕೇಳದೆ ಹೋಗದಿರು. ನಾಯಿ ಮಣಿ ಸಾರಿ ನಾರಿ ಮಣಿ ವೈಯಾರಿ ಮಣಿ, ಪಪ್ಪಿ ಕೊಡೆ ಒಂದು ಪಪ್ಪಿ ಕೊಡೆ, ಈ ಲಿಪ್ಪಿಗೆ ನೀ ಬಿಗಿ ತಪ್ಪಿಕೊಡೆ. ಬರಿ ರೆಡ್ ಸಿಗ್ನಲ್, ಮನಸ್ಸೊಳಗಡೆ ಇದೆ ಗ್ರೀನ್ ಸಿಗ್ನಲ್. ನಿನ್ನ ಹಿಂದೆ ನಾ ಬಾಡಿಯ ಗಾರ್ಡು, ತೆಗೆಯಮ್ಮ ನೀನು ಎಂಟ್ರಿ ಬೋರ್ಡು. ರಾಂಗ್ ಸೈಡ್ ಬಂದರೆ
ಒನ್ ವೇಲಿ ಆಕ್ಸಿಡೆಂಟ್ ಟೂ ವೇಲಿ ಇಬ್ಬರು ಬಂದಾಗ ಸೆಕ್ಸಿಡೆಂಟ್ ಝಗ ಝಗಿಸುವ ಈ ಮೈ ಕಾಂತಿ ಏಳು ಬಣ್ಣಗಳ ರಂಗ ಬಸಂತಿ ಯಾವ ಮೈ ಸೂಪ್ ಮಾಡಿತು ಕ್ರಾಂತಿ ನಿನ್ನ ಮುಂದೆ ನನ್ನ ಪ್ರೇಮ ವಿನಂತಿ ಹಿತವಾದ ಶಬರು ಬಾತ್ ನಿನ್ನಗಾಗಿ ಫ್ಲವರ್ ಬಾತ್ ಕಿಡ್ನಿ ಹಸಿಯ ಬಾತ್ ಮಿಲ್ನಾಯಾಜಿರಾತ್ ಕೊಡು ನನಗೆ ಪ್ರೇಮದ ಭಿಕ್ಷೆ ಏತಕ್ಕೆ ನನಗೆ ಶಿಕ್ಷೆ ಪ್ರತಿ ದಿವಸ ಪ್ರೇಮ ಪರೀಕ್ಷೆ ತೇಲಾಡನೆ ಲೈಟೆಜು ಗುಪ್ಸೆ ಗುರ್ಖಾ ಅವನು ನನ್ನ ಫಾಲೋ ಮಾಡ್ತಿದ್ದಾನೆ ಸ್ವಲ್ಪ ನೋಡ್ಕೋ ನೀಜಿತಲ್ಲಿದ್ರೆ ನೀನುಗಳಿಗೆ ಬಲ್ ಕನ್ಫ್ಯೂಸ್ ಈ ಡ್ರೆಸ್ ಅಲ್ಲಿ ನಿನ್ನನ್ನು ಕಂಡು ಬರ್ನಾಯಿತು ನನ್ನ ಡಿಫ್ಯೂಸ್ ಸ್ವಿಮ್ಮಿಂಗ್ ಪೂಲಿಗೆ ಬಂದಾಯ್ತು ಲಕ್ಕಿ ಚಾನ್ಸ್ ಅಯ್ಯೋ ನೀ ನನ್ನ ಪಾಲಿಗೆ ಸಿಕ್ಕಂತ ಲಕ್ಕಿ ಚಾಯ್ಸ್ ಚಳಿ ಚಳಿಯಲ್ಲಿ ಕುಣಿಯು ಬೆನ್ನಡುಗೆ ಮೈ ಬಿಸಿ ಬಿಸಿ ಮಾಡಲೆ ಹುಡುಗಿ ಹೊಳೆಯುವ ಜಲ ಕನ್ಯೆಯೋ ನೀನು ಹದಿಹರೆಯಗ ಪುಟಿಯುವ ಮೀನು ಆಹಾ ಏನಿದು ಆಹಾ ಮೈ ಫ್ರೂಟ್ ಸಾಲಿಡ್ ಈ ಸ್ಕೆಚ್ ಯಾರದು ಈ ಬ್ಯೂಟಿ ಸಾಲಿಡು ಈ ಜೂಸಿ ಬಿಗರಿರುವಾಗ ಕಂಜೂಸಿ ಆಗದಿರು ಕೊಲ್ಮೀಚಿನ ಮಾಡಿಲ್ಲ ಇನ್ನು ಸನ್ಯಾಸಿನಿ ಆಗದಿರು ಪಪ್ಪಿ 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 ಬಿಜಿ ತಪ್ಪಿ ಅಪ್ಪಿ ಅಪ್ಪಿ ಪಪ್ಪಿ 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 ಅಪ್ಪಿ ಅಪ್ಪಿ ಮಾಲಾ ಮಾಲಾ ಬನ್ನಿ ಮಾಲಾ ಇಷ್ಟು ದಿವಸ ನಾನು ನಿನ್ನ ಹಿಂದಿನ ಸುತ್ತಿದೆ ಪ್ರೇಮದ ಭಿಕ್ಷೆ ಬೇಡದೆ ನಾನಿನ ಪ್ರೀತಿಸಿದಷ್ಟು ನೀನ್ ನನ್ನಿಂದ ದೂರ ಹೋದೆ ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು ಮಾಲಾ ಒಂದು ನಾನು ಉಳಿಬೇಕು ಇಲ್ಲ ನನ್ನ ಪ್ರೀತಿ ಉಳಿಬೇಕು ನೋಡು ಮಾಲಾ ಇವತ್ತು ರಾತ್ರಿ 12 ಗಂಟೆವರೆಗೆ ನಿನ್ಗೆ ಟೈಮ್ ಕೊಡಿದ್ದೀನಿ ಅಷ್ಟರಲ್ಲಿ ನೀನಾಗ ನೀನೇ ಬಂದು ಐ ಲವ್ ಯು ಅಂತ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ಇವತ್ತು ರಾತ್ರಿ 12 ಗಂಟೆ ಸರಿಯಾಗಿ ನಿನ್ನ ಕಡ್ ಮುಂದೆನೆ ನನ್ನ ಮೇಲೆ ನಾನೇ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಂಡು ನಿನ್ನ ಮೇಲೆ ಪ್ರೀತಿಗೋಸ್ಕರ ನನ್ನ ಪ್ರಾಣ ಅರ್ಪಿಸ್ತೀನಿ ಮಾಲಾ ಇದು ಸುಳ್ಳು ಅಲ್ಲ ಹುಡುಗಾಟನೂ ಅಲ್ಲ ಸೂರ್ಯ ಚಂದ್ರ ಮೇಲೆ ಆಣೆ ಇದು ಸತ್ಯ 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 ನಡೀರಿ ಅಲ್ಲೇ ಕೂತಿದ್ದೇನೆ ಕಣೆ ಮಾಲ ಅವನಿನ್ನೂ ಅಲ್ಲೇ ಕೂತಿದ್ದಾನ ಕಣೆ ಪಾಪ ನಿನ್ನ ತುಂಬಾ ಲವ್ ಮಾಡ್ತಿದ್ದಾನೆ ಅಂತ ಕಾಣುತ್ತೆ ಈ ಪೆಟ್ರೋಲ್ ಕ್ಯಾನ್ ಹತ್ರ ತಂದಿಟ್ಕೊಂಡ ಸೌದೆಯಲ್ಲ ಜೋಡಿಸ್ತಾ ಇದ್ದೀನಿ ಕಣೆ ಅಯ್ಯಯ್ಯೋ ಸೌದೆ ನಿಜವಾಗ್ಲೂ ಬೆಂಕಿ ಹಾಕ್ಬಿಟ್ಟ
ಪೊಲೀಸ್ ನಾಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಪಾಲಿಪುಂಡ್ರು ಹಿಡಿದು ಶಿಕ್ಷೆ ಕೊಡೋ ನೀವೇ ಅಂತ ಕೆಲಸ ಮಾಡ್ಬೋದಾ? ನಮ್ಮೂರ ಹೆಣ್ಮಕ್ಳು ಸುದ್ದಿಗೆ ಏನಾರು ಬಂದ್ರೆ ನಿಂಗ್ ಬಹಿಷ್ಕಾರ ಹಾಕ್ಬೇಕಾಗತ್ತೆ. ಅಲ್ಲಿ ಇನ್ನೊಂದ್ ಹೆಜ್ಜೆ ಮುಂದಿಟ್ರೆ ಚೆನ್ನಾಗಿರಕ್ಕಿಲ್ಲ. ಅಲ್ರಿ, ನಿಮ್ ಮಕ್ಳು ನಿಮ್ ತಂಗಿಯು ಹಿಂಗ್ ಆಗಿದ್ರೆ ಸುಮ್ನೆ ಇರ್ತಿದ್ರಾ? ನೀವ್ ಇವತ್ತ ಹುಡುಗಿಗ್ ಅವಮಾನ ಮಾಡಿದ್ದು ನಮ್ಗೂ ಅವಮಾನ, ನಮ್ ಹಳ್ಳಿಗೂ ಅವಮಾನ. ಸರ್, ನನಗೂ ಡೌಟ್. ಕಮಲ, ಕಮಲ, ಏನಾಯ್ತಮ್ಮ? ಲೇ, ಏನಾಯ್ತಿರೋ? ಚಂದ್ರು, ಯಾಕಪ್ಪ ಡ್ಯೂಟಿ ಹೋಗ್ಲಿಲ್ವಾ? ಇಲ್ಲಮ್ಮ, ಯಾಕೋ ನನಗೆ ಮನಸ್ಸೇ ಸರಿ ಇಲ್ಲ. ಯಾಕೋ ರಜಾ, ಹುಷಾರಾಗಿಲ್ವಾ? ಇಲ್ಲಮ್ಮ, ಅಂಥದ್ದೇನು ಇಲ್ಲ. ನೀನೇ ಕಷ್ಟ ಗಾಬರಿ ಆಗ್ತೀಯ. ಸರಿ, ಹಾಗಾದ್ರೆ ನೀನ್ ರೆಸ್ಟ್ ತಗೋ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಏನ್ರು ಕಮಲ, ಏನಾಯ್ತು? ಯಾರೋ ಹೊಸ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅಂತೆ ಇದಕ್ಕಿದ್ದಾಗೆ ಬಂದು ನಮ್ ಕಮಲಕ್ಕನ್ ಕೈ ಇಟ್ಕೊಂಡ್ಬಿಟ್ಟ ಸುರಣ್ಣ. ಆಗ ಕಮಲಕ್ಕನ್ ಕೋಪ ಬಂದು ಅವನ್ ಕಪಾಳ ಕೊಡ್ದು ಓಡ್ತಾ ಇದ್ಲು. ಆಗ ಇದ್ದಕ್ಕಿದ್ದಾಗೆ ತಲೆ ಸುತ್ತ ಬಂದು ಬಿದ್ಬಿಟ್ಲು. ಇನ್ಸ್ಪೆಕ್ಟರ್ ಅವ್ರು ಕೈ ಹಿಡಿದು ಎಳಿತೀಯ. ರವಿ, ರವಿ, ನನ್ ಪ್ರಾಣ ಬೇಕಾದ್ರೂ ತಗೋ, ನನ್ ಮಗು ಉಳಿಸ್ಕೊಡು, ನನ್ ರವೇನ ಉಳಿಸ್ಕೊಡು. ಆನು ಕರ್ಕೊಂಡು ಒಳಗಾಕಿ. ಕಂಬನಿಯ ಧಾರೆ
ಯಾಕೋ ಬಂತು? ಏನೋ ಇದೆಲ್ಲ. ಅಮ್ಮ ನಾನೇನು ಕೇಳ್ಬೇಡ. ಚಂದ್ರು, ಚಂದ್ರು, ಚಂದ್ರು! ಮಾಲಾ ಅಲ್ಲಿ, ನಂಗೆ ಗೊತ್ತಿಲ್ಲ. ಎಲ್ಲಿ ಮಾಲಾ? ನಂಗೆ ಗೊತ್ತಿಲ್ಲ. ಸತ್ಯವಲ್ಲ, ನಂಗೆ ಗೊತ್ತಿಲ್ಲ ಅಣ್ಣ, ಸತ್ಯವಲ್ಲಿ ಗೊತ್ತಿಲ್ಲ. ಗೊತ್ತಿಲ್ಲ, ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಪೂಜಾರೆ, ಪೂಜಾರೆ! ಏನಪ್ಪ ಮಾಲಾ ಅಲ್ಲಿ? ಮಾಲಾನ? ನನಗೆ ಗೊತ್ತಿಲ್ಲ. ಆ ಹುಡುಗಿ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಊರಲ್ಲೆಲ್ಲರೂ ಹೇಳ್ತಾ ಇದಾರೆ. ಎಲ್ಲಿ ಅವಳು? ನನಗೆ ಗೊತ್ತಿಲ್ಲ. ನನ್ನ ಹತ್ರ ಸುಳ್ಳು ಬೊಗಳ್ತಾ ಇದ್ದೀರಾ? ನೋಡಿ, ಇನ್ನು 24 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟಲ್ಲಿ ಮಾಲಾ ಎಲ್ಲಿದ್ದಾಳೆ ಅಂತ ನೀವಾಗ ನೀವು ಬಂದು ಹೇಳಿದ್ರೆ ಸರಿ, ಇಲ್ಲ ಪರಿಣಾಮ ನೆಟ್ಟಿಗೆಲ್ಲ. ಬಿ ಕೇರ್ಫುಲ್. ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಯಾರ ಮಗುನಪ್ಪ ಇದು? ಯಾರೋ ದೇವಸ್ಥಾನದ ಹತ್ರ ಬಿಟ್ಟೋಗಿದ್ರಮ್ಮ. ಅಯ್ಯೋ ದೇವ್ರೆ, ಯಾರ ಹೆತ್ತು ಮಗುನೋ ಏನೋ ಪಾಪ. ಅಮ್ಮ, ಈ ಮಗುನ ನಾವೇ ಸಾಕೋಣಮ್ಮ. ನಮ್ಗೆ ಸರಿಯಾಗಿ ಹೊಟ್ಟೆಗಿಲ್ದೆ ಇರುವಾಗ ಇನ್ನು ಈ ಮಗುನ ಹೇಗಪ್ಪ ಸಾಕೋದು? ಹಾಗಂತ ಎಲ್ಲಿ ಬಿಡೋಕಾಗತ್ತಮ್ಮ. ಅಮ್ಮ ಅಮ್ಮ, ಈ ಮಗು ನಾವೇ ಸಾಕೊಳ್ಳೋಣಮ್ಮ. ಕೊಡಪ್ಪ. ನೀನ್ 2 ತಿಂಗಳಿಂದ ಸ್ಕೂಲಿಗೆ ಹೋಗದೆ ಇಲ್ಲಿ ಈ ಕೆಲಸ ಮಾಡ್ತಾ ಇದೀಯಾ? ಅಮ್ಮ, ನಾವಿಬ್ರು ಓದ್ತಾ ಇದ್ರೆ ಮನೆಗತ್ತಿ ಹೇಗಮ್ಮ? ನಮ್ ಚಂದ್ರು ಚೆನ್ನಾಗಿ ಓದಿ ದೊಡ್ಡ ಮನುಷ್ಯ ಆಗ್ಲಿಮ್ಮ. ಇಷ್ಟು ಉದ್ದ ಇದ್ಯಾ ನೀನು? ಈಗಲೇ ಪೆನ್ಸಿಲ್ ಕದ್ದೋನು ದೊಡ್ಡೋನ ಆದ್ಮೇಲೆ ಅದ್ ಎಷ್ಟು ಬ್ಯಾಂಕ್ ದರೋಡೆ ಮಾಡ್ತೀಯ ನೀನು? ಏಯ್ ಮಾಡ್ತೀಯಾ? ನಿಮ್ ಕಾಲಕ್ಕೆ ಬೀಳ್ತೀನಿ ಸರ್. ಈ ಕಳ್ಳನಿಗೆ ಈ ಕದೀಮ ಸಪೋರ್ಟ್. ಏಯ್ ಇಲ್ಲಟ್ಟಿದೆ ಪೆನ್ಸಿಲ್. ಬಾಯ್ ಬಿಡ, ಬಾಯ್ ಬಿಡ. ಏಯ್ ನಿಜ ಬಂದ್ಲು, ನಿಜ ಬಂದ್ಲು. ಇಡೀ ಹಳ್ಳಿ ಕೊನೆ ಸಲ ಕೇಳ್ತಾ ಇದ್ದೀನಿ, ಆ ಹುಡುಗಿ ಎಲ್ಲಿದ್ದಾಳೆ ಹೇಳು. ಇನ್ಸ್ಪೆಕ್ಟರ್, ಆ ಹುಡುಗಿ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನನ್ನ ನಿಮ್ಮ ಅಣ್ಣ ಅಂತ ತಿಳ್ಕೊಳ್ಳಿ, ದಯವಿಟ್ಟು ನನ್ನ ಮಾತು ಕೇಳಿ. ಶಟ್ ಅಪ್! ನೀನು ನಮ್ಮ ಅಣ್ಣನ? ನಿನ್ನಂತ ಒಬ್ಬ ಮಗ ಇದ್ದಿದ್ರೆ ನನ್ನ ತಾಯಿ ಯಾವತ್ತೂ ನೇಣು ಹಾಕೊಂಡು ಪ್ರಾಣ ಬಿಡ್ತಿದ್ಲು. ಇನ್ನು 24 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ, ಯೋಚನೆ ಮಾಡು. ನೋಡಪ್ಪ, ನನ್ನ ಮಗನ ಬಗ್ಗೆ ಸದಾ ಜೊತೆಯಲ್ಲಿರೋ ನಿನಗೆ ನನಗಿಂತ ಚೆನ್ನಾಗಿ ತಿಳಿದಿರುತ್ತೆ. ಆ ಉದ್ದೇಶದಿಂದ ನೀನು ಕೇಳ್ತಿದ್ದೀನಿ. ಮುಚ್ಚು ಮರೆಯಲ್ದೆ ಹೇಳ್ತೀಯನಪ್ಪ. ಕೇಳಿ ಅಮ್ಮ, ಹೇಳ್ತೀನಿ. ಈ ಊರಿಗೆ ಬಂದ್ಮೇಲೆ ಈ ಕೆಲವು ದಿವಸಗಳಿಂದ ನನ್ನ ಮಗ ತುಂಬ ವಿಚಿತ್ರವಾಗಿ ನಡ್ಕೋತಿದ್ದಾನೆ. ಅದಕ್ಕೆ ಕಾರಣ ಏನು ಅಂತ ನಿನ್ಗೆ ಗೊತ್ತಪ್ಪ? ಗೊತ್ತಮ್ಮ. ಇದಕ್ಕೆಲ್ಲ ಕಾರಣ ನಿಮ್ಮ ಮಗನ ಮೇಲೆ ಕೈ ಮಾಡಿ ಈಗ ಲಾಕಪ್ನಲ್ಲಿರೋ ಆ ಸೂರ್ಯ, ಮತ್ತೆ ಅವನ ಜೊತೆಲಿರೋ ಆ ಹುಡುಗಿ. ಆ ಹುಡುಗಿಗೋಸ್ಕರನೇ ನಿಮ್ಮ ಮಗ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಹೀಗೆ ಆಡ್ತಿದಾರಮ್ಮ. ಯಾವ ಹೆಣ್ಮಕ್ಳನ್ನು ಕಣ್ಣೆತ್ತಿ ನೋಡದೆ ಇದ್ದ ನನ್ನ ಮಗ ಒಂದು ಹುಡುಗಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾನ? ಯಾರಪ್ಪ ಅದು? ಆ ಹುಡುಗಿ ಫೋಟೋ ಇದೆಯಮ್ಮ, ತೋರಿಸ್ತೀನಿ. ಸೂರ್ಯ, 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 ಸೂರ್ಯನ, ಸೂರ್ಯನ, ಸೂರ್ಯ, ಸೂರ್ಯ ನೋಡಿ,
ಸೂರ್ಯ ಅಪರಾಧಿನ ನಿರಪರಾಧಿನ ಅನ್ನೋದು ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತು. ಅವನಿ ಹಳ್ಳಿಗೆ ಬರೋದಕ್ಕಿಂತ ಮುಂಚೆ ಏನಾಗಿದ್ದ, ಎಂತೆಂತ ಕೆಲಸ ಮಾಡಿದ್ದಾನೆ ಅನ್ನೋದಕ್ಕೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. ಸೂರ್ಯ ಬಹಳ ದಿವಸದಿಂದ ಕಾನೂನು ಬೇಕಾಗಿರೋ ವ್ಯಕ್ತಿ. ಇಲ್ಲ ಇಲ್ಲ, ಸೂರ್ಯ ಅಪರಾಧಿ ಅಲ್ಲ. ಇಲ್ಲ, ಸೂರ್ಯನ ಬಿಡುಗಡೆ ಮಾಡಲೇಬೇಕು. ನೋಡಿ, ಸುಮ್ಸುಮ್ನೆ ಈ ರೀತಿ ಗಲಾಟೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವನ ಬಿಡುಗಡೆ ಮಾಡಲೇಬೇಕು ಅನ್ನೋದಾದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಬಂದು ಜಾಮೀನು ಕೊಟ್ಟು ಅವನ ಬಿಡಿಸ್ಕೊಂಡೋಗಿ. ಜಾಮೀನು ಕೊಡೋದಕ್ಕೆ ಯಾರು ಬಂದ್ರೆ ಆಗೋದಿಲ್ಲ. ಸಮಾಜದಲ್ಲಿ ಘನತೆ, ಗೌರವ, ಆಸ್ತಿ ಪಾಸ್ತಿ ಇರುವಂತ ಒಬ್ಬ ಗಣ್ಯ ವ್ಯಕ್ತಿ ಬಂದು ಕೊಡ್ಬೇಕು. ಅಂತವ್ರು ನಿಮ್ಮಲ್ಲಿ ಯಾರಿದ್ದೀರಿ? ನಾನಿದ್ದೀನಿ. ಏನಿಲ್ಲಮ್ಮ, ಹೃದಯ ತುಂಬಿ ಬಂದಾಗ ಮಾತು ಮೌನವಾಗಿ ಹೀಗೆ. ಅಮ್ಮ, ನಿನ್ನ ಮಗ ನನ್ನ ಲಾಕಪ್ ಒಳಗಡೆ ಹಾಕಿದಾಗ ನನ್ನ ತಾಯಿ ಹಾಗೆ ಬಂದು ನನಗೆ ಜಾಮೀನು ಕೊಟ್ಟು ಬಿಡುಗಡೆ ಮಾಡಿಸ್ದೆ. ಚಿಕ್ಕಂದಿನಲ್ಲೇ ತಾಯಿ ಪ್ರೀತಿನ ಕಳ್ಕೊಂಡಿದ್ದೆ. ನನಗೆ ಸ್ವಲ್ಪ ಹೊತ್ತಾದರೂ ಆ ತಾಯಿ ವಾತ್ಸಲ್ಯ ಸಿಗೋ ಹಾಗೆ ಮಾಡಿದೆ. ನಿನಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಇದು ಬರೀ ಕೃತಜ್ಞತೆ ಅಲ್ಲಪ್ಪ, ಇದರಲ್ಲಿ ನನ್ನ ಸ್ವಾರ್ಥನೂ ಅಡಗಿದೆ. ಏನಮ್ಮ ನೀನು ಹೇಳ್ತಿರೋದು, ತಾಯಿ ಪ್ರೀತಿಯಲ್ಲಿ ಸ್ವಾರ್ಥನ? ಹೌದಪ್ಪ, ಬಾ. ಚಂದ್ರು, ಇವನ್ಯಾಕಮ್ಮ ಹೀಗಾಗಿದ್ದಾನೆ? ನೋಡಿದ್ಯಪ್ಪ, ಸಂಬಂಧ ಇಲ್ಲದೆ ಇರೋ ನಿನಗೆ ಎಷ್ಟು ನೋವಾಗಿರ್ಬೇಕಾದ್ರೆ ತಾಯಾಗಿರೋ ನನಗೆ ಎಷ್ಟು ನೋವಾಗಿರ್ಬೇಡ. ಏನಾಯ್ತಮ್ಮ? ನೋಡ್ಮಲ, ಇವತ್ತು ರಾತ್ರಿ 12 ಗಂಟೆವರೆಗೆ ನಿನ್ನ ಟೈಮ್ ಕೊಡಿದ್ದೀನಿ. ಅಷ್ಟರಲ್ಲಿ ನೀನಾಗಿ ನೀನೇ ಬಂದು ಐ ಲವ್ ಯು ಅಂತ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಇವತ್ತು ರಾತ್ರಿ 12 ಗಂಟೆ ಸರಿಯಾಗಿ ನಿನ್ನ ಕಡೆ ಮುಂದೆನೆ ನನ್ನ ಮೇಲೆ ನಾನೇ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಂಡು ನಿನ್ನ ಮೇಲೆ ನಿನ್ನ ಪ್ರೀತಿಗೋಸ್ಕರ ನಾನು ಪ್ರಾಣ ಅರ್ಪಿಸ್ತೀನಿ ಮಲ. ಯಾಕೆ ಕಳ್ತಾ ಇದೀಯಾ?
ಯಾಕೆ ಏನಾಯ್ತು? ನನ್ನ ಅಂಕಲ್ ನನ್ನ ಆಸ್ತಿ ಹೊಡಿಬೇಕು ಅಂತ, ನನ್ನ ಅವನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಇದ್ದಾನೆ. ಈ ಮದ್ವೆಗೆ ಒಪ್ಪು ಅಂತ ದಿನ ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾನೆ. ನನಗೆ ನಿನ್ ಬಿಟ್ಟಿರೋಕಾಗಲ್ಲ, ನಿನ್ ಬಿಟ್ಟು ಬದುಕೋಕಾಗಲ್ಲ ಚಂದ್ರು. ಹೀಗೆ ಮಾಲಾನೇ ಸರ್ವಸ್ವ ಅಂತ ಸಂತೋಷದಿಂದಿದ್ದ ಚಂದ್ರುಗೆ ಇದ್ದಕ್ಕಿದ್ದಂತೆ ಒಂದಿನ ಮಾಲಾ ನಾಪತ್ತೆಯಾಗಿದ್ದು ಸಿಡಿಲು ಪಡೆದಾಗಿ ಅವನ ಸಂತೋಷನ ನೆಮ್ಮದಿನ ಹಾಳು ಮಾಡಿಬಿಡ್ತು. ಎಷ್ಟು ಹುಡುಕಿದ್ರೂ ಸಿಗದೇ ಇದ್ದ ಮಾಲನ್ನ ಈ ಊರಲ್ಲಿ ಒಂದಿನ ನೋಡ್ದ. ಆದ್ರೆ ಅವಳು ಮತ್ತೆ ನೋಡಿದ ಮೇಲೆ ಅರ್ಧ ಹುಚ್ಚ ಆಗಿದ್ದವನು ಪೂರ್ತಿ ಹುಚ್ಚನಾಗ್ಬಿಟ್ಟ. ತಾನು ಪ್ರೀತಿಸ್ತಿದ್ದ ಹುಡುಗಿನ ನೋಡಿದಾಗ ಅವನಿಗೆ ಸಿಕ್ಕಿದ್ದು ಪ್ರೀತಿ ಅಲ್ಲ, ಏಟು. ಅವಳ ಕೆನ್ನೆಗೆ ಹೊಡೆದೇಟು ಹೃದಯದಲ್ಲಿ ಗಾಯ ಮಾಡ್ತು. ಆ ನೋವಿನ ಕಣ್ಣೀರು ತಾಯಿ ಹೃದಯನೇ ಹಿಂಡು ಬಿಡ್ತಪ್ಪ. ಅಳೋ ನನ್ನ ಕಂದನ್ನ ಹ್ಯಾಗ ಲಾಲಿಸ್ಬೇಕು, ನನ್ನ ಚಂದ್ರನ್ನ ಹ್ಯಾಗ ಉಳಿಸ್ಕೋಬೇಕು ಅಂತಲೇ ನನಗೆ ಗೊತ್ತಾಗ್ಲಿಲ್ಲಪ್ಪ. ಇದ್ದು ಬೇತ್ತು ಮಗನ್ನ ಕಳ್ಕೊಂಡಿದ್ದೀನಿ. ಈಗ ಕಣ್ಮುಂದೆ ಇರೋ ಇನ್ನೊಬ್ಬ ಮಗನ್ನ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲಪ್ಪ. ಅದಕ್ಕೆ ಸೆರಗುಡ್ಡಿ ಭಿಕ್ಷೆ ಬೇಡ್ತಿದ್ದೀನಪ್ಪ. ಇದೇನಮ್ಮ ಹೀಗೆ ಕೇಳ್ತಿದ್ಯಾ ನೀನ್? ನನ್ನ ಹತ್ರ ತಾಯಿ ಮಗನ ಹತ್ರ ಭಿಕ್ಷೆ ಕೇಳೋದಾ? ಅಮ್ಮ, ನಿನ್ನ ಋಣ ತೀರ್ಸೋಕೆ ನನ್ಗೆ ಈ ಒಂದು ಜನ್ಮ ಸಾಲ್ದಮ್ಮ. ಅಮ್ಮ ಅಮ್ಮ ಅಂತ ಬಾಯಿ ತುಂಬಾ ಕರೆಯೋ ಪುಣ್ಯ ಕೊಟ್ಟು ಏನಮ್ಮ ಇದು? ಕೇಳಮ್ಮ, ಅದೇನ್ ಬೇಕು ಕೇಳಮ್ಮ, ಅದೇನ್ ಬೇಕು ಆಜ್ಞೆ ಮಾಡಮ್ಮ. ನಮ್ ಚಂದ್ರಗೂ ಮಾಲಾಗೂ ಮದುವೆ ಆಗ್ಬೇಕು. ಸೂರ್ಯ, ನಾನು ಎಷ್ಟು ಕೆಟ್ಟೋಳಲ್ವಾ, ನಿನ್ನ ಹೃದಯನೇ ಕಿತ್ತುಕೊಡು ಅಂತ ಕೇಳ್ತಾ ಇದ್ದೀನಲ್ವಾ, ನಿನ್ನ ಮಾಲಾನಿಂದ ಬೇರೆ ಆಗು ಅಂತ ಹೇಳ್ತಾ ಇದ್ದೀನಲ್ವಾ. ಸೂರ್ಯ, ನಂಗೆ ಗೊತ್ತಪ್ಪ ನೀನು ಎಷ್ಟು ಸಂಕಟ ಪಡ್ತಿದ್ದೀಯ, ನಿಂಗೆ ಎಷ್ಟು ಬೇದನೆ ಆಗ್ತಿದೆ ಅಂತ ನನ್ಗೆ ಗೊತ್ತಪ್ಪ. ನೀನ್ ಚೆನ್ನಾಗಿರಪ್ಪ, ನೀನ್ ಚೆನ್ನಾಗಿರು. ನನ್ ಕ್ಷಮಿಸ್ಬಿಡು ಕನ್ನ, ನನ್ ಕ್ಷಮಿಸ್ಬಿಡು. ಏನಮ್ಮ ಇದು, ನಿನ್ನ ನಾನು ಕ್ಷಮಿಸೋದ? ಇಲ್ಲಮ್ಮ, ನೀನ್ ಹೇಳಿದ್ದೆ ಸರಿ, ನೀನ್ ಹೇಳ್ತಾ ಇರೋದೇ ಸರಿ. ಬೀದಿಲಿ ಬೆಳೆದಿರೋ ಈ ಅನಾಥೆಯಲ್ಲಿ, ತಾಯಿ ನೆರಳಲ್ಲಿ ಬೆಳೆದಿರೋ ಆ ಪೊಲೀಸ್ ಆಫೀಸರ್ ಅಲ್ಲಿ ಇವರಿಬ್ರು ಜೋಡಿ ನೋಡೋದಕ್ಕೂ ಕೇಳೋದಕ್ಕೂ ಅದೆಷ್ಟು ಸಂತೋಷವಾಗಿದೆಯಮ್ಮ. ಈ ಮನೆ ಸೇರೋಕೆ ಮಾಲ ತುಂಬಾ ಪುಣ್ಯ ಮಾಡಿರ್ಬೇಕು. ಅಮ್ಮ, ಮಾಲ ಅರಮನೆ ತೋಟದಲ್ಲಿರೋ ಒಂದು ಸುಂದರವಾದ ಹೂವು. ಆ ತೋಟದ ಮಾಲಿ ನಾನು, ಆದರೆ ಆ ತೋಟದ ರಾಜ ಚಂದ್ರು. ಆ ಸುಂದರವಾದ ಹೂವಿನಲ್ಲಿ ಪ್ರೀತಿನ ಅರಳಿಸಿ ಬೆಳೆಸ್ತವನ್ ಚಂದ್ರು. ಅಕಸ್ಮಾತ್ ಆಗ ಅವನ ಕೈಯಿಂದ ಜಾರಿದ ಹೂವು ನನಗೆ ಸಿಕ್ತು. ಅದು ನನಗೆ ಸೇರಿದ್ದು ಅಂತ ತುಂಬಾ ದಿವಸ ನನ್ನ ಹತ್ರನೇ ಇಟ್ಕೊಂಡಿದ್ದ ನನ್ನ ತಪ್ಪು ಅಲ್ವೇನಮ್ಮ? ಎಷ್ಟೇ ಆಗಲಿ ನಾನು ಮಾಲಿ, ನೀರು ಹಾಕೋದಷ್ಟೇ ನನ್ನ ಕೆಲಸ ಅನ್ನೋದನ್ನ ಮರೆತು ಬಿಟ್ಟಿದ್ದೆ. ಆಗ್ಲಮ್ಮ, ನೀನು ಹೇಳ್ದಾಗೆ ಆಗ್ಲಮ್ಮ. ನಿನ್ನ ಆಸೆ ಅಂತೆ ಮಾಲಾ ಚಂದ್ರ ಮದುವೆ ಆಗೇ ಆಗುತ್ತೆ, ಹಾಗೂ ಹಾಗೆ ನಾನು ಮಾಡ್ತೀನಿ. ಸೂರ್ಯ, ಸೂರ್ಯ, ನೀನ್ ನನ್ನ ಭಾಗದ ದೇವರು ಕಣಪ್ಪ. ಅಮ್ಮ, ಅದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ಮಿಸ್ಟರ್ ಸೂರ್ಯ, ಡಾಕ್ಟರ್ ಹೇಗಿದ್ದಾಳ ಅವಳು? ಅಂಥದ್ದೇನೂ ಆಗಿಲ್ಲ, ಅವಳಿಗೆ ಟೆನ್ಷನ್ನು ಗಾಬರಿ ಜಾಸ್ತಿ ಆದರೆ ಹೀಗೆ ಜ್ಞಾನ ತಪ್ಪತ್ತೆ. ಇಲ್ಲಿ ತನಕ ನಾವು ನಡೆಸಿರೋ ಪರಿಶೀಲನೆಯಿಂದ ಆಕೆಗೆ ದೈಹಿಕವಾಗೇನು ತೊಂದರೆ ಇಲ್ಲ, ಆದರೆ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇದೆ ಅಂತ ಗೊತ್ತಾಗಿದೆ. ಅವಳು ಭಾಳ ಹಿಂದೆನೆ ತನ್ನ ನೆನಪೆಲ್ಲ ಮರ್ತುಬಿಟ್ಟಿದ್ದಾಳೆ. ಈ ಕಾಯಿಲೆನ ನಾವು ಅಮ್ನೀಸಿಯಾ ಅಂತ ಕರಿತೀವಿ.
ಮಾನಸಿಕ ಆಘಾತ, ಐ ಮೀನ್ ಶಾಕ್, ಇದರಿಂದಾನೂ ಹೀಗಾಗಿರಬಹುದು. ಇಲ್ಲ, ತಲೆಗೆ ಬಲವಾಗಿ ಪೆಟ್ಟು ಬಿದ್ದು ಹೀಗಾಗಿರಬಹುದು. ಡಾಕ್ಟರ್, ನೀವು ಹೇಗಾದರೂ ಮಾಡಿ ಅವಳನ್ನ ಕಾಪಾಡಲೇಬೇಕು. ಹಾ, ಈ ಕಾಯಿಲೆ ವಾಸಿ ಮಾಡಬೇಕು ಅಂತಾನೆ ಅವ್ರ ಕಡೆಯವ್ರು ಯಾರೋ ವಿಷ ಹರಿಚಂದ್ರನ ಬಂದು ಅವಳನ್ನು ಕರ್ಕೊಂಡು ಹೋದ್ರಲ್ಲ. ಪ್ಲೀಸ್ ನಂಗೆ ಕಾಪಾಡಿ. ಮದುವೆ ಮಾಡ್ಕೊಳ್ಳೋ ಹೆಣ್ಣು ಹಳ್ಳೆ ಹೆಣ್ಣು ಮುಖ ಮಾಡ್ಕೊಂಡು ಹೆಂಗೆಂಗೆ ಆಡ್ತಾ ಇದ್ದಾಳೆ, ಅವ್ಳ ಜೊತೆಗೆ ಸಂಸಾರ ಹೇಗೆ ಮಾಡಿ. ಹುಡುಗಿ ಹುಚ್ಚಿಡಿದು ಬಿಟ್ಟಿದೆ, ನಮ್ಮನ್ನೇ ಯಾರು ಅಂತ ಕೇಳ್ತಾಳೆ. ಒಳ್ಳೇದೇ ಆಯ್ತು, ಇಂಥ ಟೈಮ್ನಲ್ಲಿ ತಾಲಿ ಕಟ್ಬಿಟ್ರೆ ಆಸ್ತಿ ಎಲ್ಲ ಸಿಗುತ್ತೆ. ನಡೆಯಲ್ಲ ತಾಲಿ ಕಟ್ಟು ನಡೆಯ. ಪುರೋಹಿತ್ರೆ, ನಿಮ್ ಮಂತ್ರ ನಿಲ್ಲಿಸಿ, ಮೊದ್ಲು ತಾಲಿ ಕಟ್ಸಿ ತಗೊಳ್ಳಿ. ಆ ಸೂರ್ಯ ಆ ಹುಡುಗಿನ ಮದುವೆ ಮನೆಯಿಂದ ಕರ್ಕೊಂಡು ಹೊರಟೋದಂತೆ ಸಾರ್. ಚಂದ್ರು, ಎಲ್ಲಿಗಪ್ಪ ಹೊರಟೆ? ಆ ಸೂರ್ಯನಿಗೆ ಒಂದು ಗತಿ ಕಾಣಿಸೋದಕ್ಕೆ. ಅದಕ್ಕೆ ಮಾತ್ರ ನಾನು ಬಿಡಲ್ಲ. ಅಮ್ಮ, ಯಾಕೆ ನನ್ನ ದಾರಿ ನೀನು ರೀತಿ ಅಡ್ಡ ಬರ್ತಾ? ಆ ಕೆಟ್ಟುಳ ಬಗ್ಗೆ ನಿನಗೆ ಇಷ್ಟೊಂದು ಕರಿಕಾರ? ಅವ್ನು ಹುಟ್ಟಾಡಿಸಬೇಕಾದ ನಾನು ಅವನ ಲಾಕಪ್ನಲ್ಲಿ ಹಾಕಿದಾಗ ನೀನು ಅವನಿಗೆ ಬೆಲ್ ಕೊಟ್ಟು ಬಿಡಿಸ್ಕೊಂಬಂದೆ. ಈಗ ನೋಡಿದ್ರೆ ಅವ್ನ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇದ್ದಲ್ಲ, ಯಾಕೆ? ನೋ, ಯಾರೇ ತೊಡೆದ್ರು ಸರಿ, ಅವನ ಕತೆ ಮಾತ್ರ ಮುಗಿಸ್ ಬಿಡೋದಿಲ್ಲ. ನಿಂತ್ಕೊಳ್ಳ. ಅವನು ಕೊಲ್ಲಬೇಕು ಅನ್ನೋದೇ ನೀನು ಕೊನೆ ನಿರ್ಧಾರ ಆಗಿದ್ರೆ ಮೊದಲು ನನ್ನ ಕೊಂದು ನನ್ನ ಹೆಣ್ಣನ್ನ ದಾಟ ಹೋಗು. ಅಮ್ಮ, ಹೌದು, ಮಾಲಾ ಈ ಮನೆಗೆ ಸೊಸೆಯಾಗಿ ಬಂದ್ರೆ ನೀನ್ ಸಂತೋಷವಾಗಿರ್ತೀಯ ಅಂತ ಆಸೆ ಪಟ್ಟೆ. ಅದಕ್ಕವನು ನಿಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ.
ಇಂಥ ಸಮಯದಲ್ಲಿ ಅವನ್ನೇ ಸಾಯಿಸ್ಬೇಕು ಅಂತ ಹೊರಟಿದ್ಯಲ್ಲ, ನಿಂಗೇನ್ ಹೇಳ್ಬೇಕು? ಅಮ್ಮ ಏನ್ ಹೇಳ್ತಾ ಇದೀಯಾ? ಹೌದು ಕಣ, ಮಾಲಾಗೆ ಆಕ್ಸಿಡೆಂಟ್ ಆಗಿ ಹಿಂದಿಂದೆಲ್ಲ ಮರ್ತು ಬಿಟ್ಟಿದ್ದಾಳಂತೆ. ಅದಕ್ಕೆ ಕಣ, ನೀನ್ ಅವಳು ಎದುರಿಗೆ ಬಂದ್ರು ಅವಳು ನಿನ್ ಗುರ್ತು ಹಿಡಿಲಿಲ್ಲ, ಮತ್ತೆ ಅವಳಿಗೆ ನಿನ್ನ ನೆನಪು ಬರೋ ಹಾಗೆ ಮಾಡಿ ನಿನ್ನ ಅವಳನ್ನ ಒಂದು ಮಾಡ್ಲೇಬೇಕು ಅಂತ ಪಾಪ ಎಷ್ಟು ಒದ್ದಾಡ್ತಾ ಇದ್ದಾನೆ ಗೊತ್ತಾ? ಅಂಥವನ್ ಮೇಲೆ ಯಾಕೋ ದ್ವೇಷ. ನೋಡು, ನಾಳೆ ನಿನ್ನ ಹುಟ್ಟದಬ್ಬ, ಎಲ್ಲ ಯೋಚನೆನು ಬಿಟ್ಟು ನಗನಗ್ತಾ ಇರು. ಸೂರ್ಯ ಮಾಲನ್ ಖಂಡಿತ ಕರ್ಕೊಂಡು ಬರ್ತಾನೆ. ಚಂದ್ರು ಹತ್ರ ಕರ್ಕೊಂಡು ಹೋಗ್ತೀನಿ, ನಿನ್ನ ಚಂದ್ರನ ಒಂದು ಮಾಡ್ತೀನಿ. ಸರ್, ನನಗೊಂದು ಡೌಟು, ಎಲ್ರು 9 ಗಂಟೆಗೆ ಬರ್ತ್ಡೇ ಪಾರ್ಟಿ ಬರಕ್ ಹೇಳ್ಬಿಟ್ಟಿದಾರಲ್ಲ, ಅದೇನ್ ಬೆಳಿಗ್ಗೆ 9 ಗಂಟೆಗ ರಾತ್ರಿ 9 ಗಂಟೆಗ? ಸ್ವಲ್ಪ ಸುಮ್ಮನೆ ಇರ್ತೀಯಾ ಚಂದ್ರು? ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬರ್ತ್ಡೇಗೆ ಎಲ್ರು ಏನೇನೋ ಪ್ರೆಸೆಂಟ್ ಮಾಡ್ತಾರೆ, ಆದ್ರೆ ನಾನ್ ನಿನ್ಗೆ ಈ ಜೀವಂತ ಬೊಂಬೆನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸುಖದಿ ಬಾಳಲೆಂದು ನಗುತ ಬಾಳಲೆಂದು, ಸುಖದಿ ಬಾಳಲೆಂದು ನಗುತ ಬಾಳಲೆಂದು. ನೂರು ಬರಲಿ ಚೆಲುವೆ ನೀ ನನ್ನ ಸತಿಯನುವೇ. ಜೀನಂಥ ಮಾತನು ನುಡಿದೆ ನಾನೇ ಸೌಭಾಗ್ಯವತಿ, ನಿನ್ನಂಥ ಪತಿಯನು ಪಡೆವ ನಾನೆಂದು ಪುಣ್ಯವತಿ. ಎಂದು ನಿಮ್ಮ ಬಾಳಿನಲ್ಲಿ ಇರಲಿ ಹೀಗೆ ಉಲ್ಲಾಸ, ಹೃದಯ ತುಂಬಿ ಹಾಡುತ್ತಿರುವೆ ಬಯಸಿ ನಿಮ್ಮ ಸಂತೋಷ. ಪತಿಯಾರಿತು ನಡೆಯೇ ಜಾಣೆ ಸುಖದಿ ಬಾಳು ನೀನು, ನಗುತ ಬಾಳು ನೀನು ಸುಖದಿ ಬಾಳು ನೀನು.
ತಂದಿಹಳು ಜೇನಲ್ಲಿ ಇರುವ ಸಾರ ನನಗಾಗಿ ತಂದಿಹಳು ಶಶಿಯಂತೆ ಬೆಳಗೋ ಚೆಲುವ ನನಗಿಂದು ಆಸರೆಯೋ ಸುಕುಮಾರ ಪೋರ ಇವನು ನಾನವನ ಕೈ ಸೆರೆಯೋ ಪ್ರೇಮ ಒಂದು ಚೈತ್ರದಂತೆ ಬಾಡಿ ಹೋಗು ಸುಮವಲ್ಲ ಹೃದಯ ಬಿರಿದು ಹೋದ ಮೇಲೂ ಅದಕ್ಕೆ ಎದು ಸಾವಿಲ್ಲ ಎದೆಯ ಒಳಗೆ ನಗುವ ಹೂವೇ ನಿನಗೆ ಎಂದು ಆಗದು ನೋವೇ ನಗುತ್ತ ಬಾಳು ನೀನು ಸುಖದಿ ಬಾಳು ನೀನು ನಗುತ್ತ ಬಾಳು ನೀನು ಸುಖದಿ ಬಾಳು ನೀನು ನಮ್ಮೂರ ಸಿರಿದೇವಿ ನಾಳೆ ಮಾಂಗಲ್ಯ ಶಿರವೇರೋ ವೇಳೆ ದೇವತೆಗಳೇ ನೋಡಿರಿ ಹರಸಿ ಅವಳ ಹಾಡಿರಿ ಸುಖದಿ ಬಾಳಲೆಂದು ನಗುತ ಬಾಳಲೆಂದು ಯಾರ ನೀನು ಸುರಿಂಗ ಕೊಡ್ದ ಇನ್ಸ್ಪೆಕ್ಟರ್ ಹೊಡೆಸ್ಕೊಂಡು ಸುಮ್ಮನೆ ನಿಂತಿದಾನಲ್ಲ ಅವನ್ನೇ ಕೇಳು ನಾನು ಯಾಕೆ ಅವನ್ನ ಹೊಡೆದೆ ಅಂತ ಏನ್ ಹೇಳ್ತಾ ಇದೀಯ ನೀನು ಅದ್ ಸರಿ ಬಿಡು ಒಬ್ಬ ಕಳ್ಳ ತಾನು ಕಳ್ಳ ಅಂತ ಇಷ್ಟ ಜನರ ಮುಂದೆ ಹೇಗ್ ತಾನೆ ಒಪ್ಕೊಳ್ತಾನೆ ಕಳ್ಳನ ಯಾರು ಯಾರು ನೋಡಿದ್ರ ಇದು ನನ್ನ ಸರ ಇದ್ರ ಬೆಲೆ 50,000 ರೂಪಾಯಿ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಹೊಡೆದಿದ್ದಾನೆ ಅಂದ್ರೆ ಇವನು ಎಷ್ಟು ಚಾಣಾಕ್ಷ ಇರಬೇಕು ಸೂರ್ಯ ದೇವಸ್ಥಾನದಲ್ಲಿ ದೆವ್ವ ನುಗ್ಗಾಗೆ ಹೊಸ ಮನೆಗೆ ಕಾಗೆ ನುಗ್ಗಾಗೆ ಒಬ್ಬ ಪೊಲೀಸ್ ಆಫೀಸರ್ ಮನೆಯಲ್ಲಿ ಕಳ್ಳ ಇದ್ದಾನೆ ಅಂದ್ರೆ ನಿಮ್ಗೆ ಎಷ್ಟು ಅವಮಾನ ನಾನಿದು ನಂಬೋದಿಲ್ಲ ಇಲ್ಲ ನಾನು ನಂಬಲ್ಲ ವಾರೆ ಮೇರೆ ಚಿಮಣಿ ಕಾಗೆ ಬಂಗಾರನ ಬಂಗಾರ ಅಂತ ನಂಬಿಸಿದೆಯಲ್ಲ ಶಂಖದಿಂದ ಬಂದ್ರೆ ತೀರ್ಥ ಅಲ್ವಾ ಓಕೆ ಹೇಳು ಸೂರ್ಯ ಈ ಸರ ಕದ್ದಿದ್ದು ನೀನೆಂತ ಹೇಳ್ಬಿಡು ಹೇಳು ಸೂರ್ಯ ಸೂರ್ಯ ಹೌದು ಈ ಸರ ಕದ್ದಿದ್ದಾನೆ ಈಗಲಾದ್ರೂ ಅರ್ಥವಾಯ್ತಾ ಇದು ಬಂಗಾರ ಅಲ್ಲ ಕಾಗೆ ಬಂಗಾರ ಅಂತ ಬರ್ತೀನಿ ಸೂರ್ಯ ನಿನ್ನ ಹಳೆ ಚಾಳಿನ ಇನ್ನ ಬಿಟ್ಟಿಲ್ಲ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋದನ್ನ ತೋರಿಸ್ಬಿಟ್ಟೆ ನೀ ಬದಲಾಗಿದೆ ಅಂತ ತಿಳ್ಕೊಂಡಿದ್ದು ನನ್ನ ತಪ್ಪಾಯ್ತು ನಿನ್ನ ನಿನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ ನೋಡು ಇನ್ ಯಾವತ್ತೂ ನಿನ್ನ ಮುಖ ನನಗೆ ತೋರಿಸ್ಬೇಡ ಔಟ್ ಸೂರ್ಯ ನೀನ್ ನಮ್ಮನೆಗೆ ಬೆಳಕು ಕೊಟ್ಟೆ ನನ್ನ ಮಗನ ಬಾಳ್ ಬೆಳಗದೆ ಅಂತ ಸಂತೋಷ ಪಡ್ಲ ಅಥವಾ ನಿನ್ನಂಥ ಒಬ್ಬ ಕಳ್ಳ ನಮ್ಮನೆಗೆ ನುಗ್ಗದ ಅಂತ ದುಃಖ ಪಡ್ಲ ನಂಗೇನು ಅರ್ಥನೇ ಆಗ್ತಿಲ್ಲಪ್ಪ ನಿನ್ನ ಮಗ ಅಂತ ತಿಳ್ಕೊ ಅಂತ ಹೇಳಿದ್ದೆ ಅಕಸ್ಮಾತ್ ನನ್ನ ಸ್ವಂತ ಮಗನೇ ಇಂಥ ಕೆಲಸ ಮಾಡಿದ್ದಿದ್ರೆ ಕೆನ್ನಾಗ ನಾಲ್ಕೇಟ್ ಕೊಟ್ಟು ಆಚೆ ತಳ್ತಿದ್ದೆ ಚೇಚೆ ನಿನ್ನ ಮುಖ ನೋಡೋಕ್ಕೂ ಅಸಹ್ಯವಾಗುತ್ತೆ ಹೋಗು ಹೊರಟೋಗು ಕಚಡ ನನ್ನ ಮಗನೇ ನಾನು ಮತ್ತೆ ನಿನ್ನ ಗುಂಪಕ್ಕೆ ಸೇರಿಲ್ಲ ಅಂತ ಎಲ್ಲರೂ ಮುಂದೆನೂ ನನಗೆ ಅವಮಾನ ಮಾಡಿ ಸೇಡು ತೀರಿಸ್ಕೊಂಡೆ ಅಲ್ಲ ಆದರೂ ಇದನ್ನೆಲ್ಲ ಸಹಿಸ್ಕೊಂಡು ನಾನು ಸುಮ್ಮನಿದ್ದೀನಿ ಯಾಕೆ ಗೊತ್ತಾ ನನ್ನ ಮಾಲಾ ವಿಷಯ ನನ್ನ ತಮ್ಮನ ಗೊತ್ತಾಗಬಾರ್ದು ಅಂತ ಕೊನೆ ಸಲ ಹೇಳ್ತಾ ಇದ್ದೀನಿ ರಾಕ ನನ್ನ ಜೀವನದಲ್ಲಿ ನನಗೇನಾದರೂ ಪರವಾಗಿಲ್ಲ ಆದರೆ ನಾನು ಪ್ರೀತಿಸೋ ಜನಗಳಿಗೆ ನೀನು ತೊಂದರೆ ಕೊಟ್ಟರೆ ನಿನ್ನ ಹೊಟ್ಟೆಲ್ಲ ಅನಿಸ್ಬಿಡ್ತೀನಿ ಹಾಗಲ್ಲ ಸರ್ ನಿನ್ನೆ ಸೂರ್ಯನ್ ಜೋಬ್ಗೆ ಅವನ ಸರ ಹಾಕಿದ್ದನ್ನ ನಾನೇ ನನ್ನ ಕಣ್ಣಾರ ಕಂಡಿದ್ದೀನಿ ಸರ್ ಸೂರ್ಯ ಕದ್ದಿಲ್ಲ ಸರ್ ಹೀಗಿದ್ರು ಸೂರ್ಯ ತಾನೇ ಕದ್ದಿದ್ದಂತ ಯಾಕೊಪ್ಪಕೊಂಡ
ಸಿರಿಗಳೆಲ್ಲವೂ. ರೋಹಿತ್ರೆ, ಏನಪ್ಪ ನಿನಗೆ ತುಂಬಾ ಅನ್ಯಾಯ ಆಗೋಯ್ತು ಅಲ್ವಾ? ಅನ್ಯಾಯನ? ಏನ್ ಹೇಳ್ತಾ ಇದ್ದೀರಾ? ಅಲ್ಲಪ್ಪ, ನಿನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಆ ಹುಡುಗಿನ ಪ್ರೀತಿಸಿ ಹೇಗಪ್ಪ ತ್ಯಾಗ ಮಾಡಿದೆ? ತ್ಯಾಗ ಯಾರಿಗೋಸ್ಕರ ಮಾಡಿದೆ ಪುರೋಹಿತರೆ? ನನ್ನ ತಮ್ಮನಿಗೋಸ್ಕರ ತಾನೆ. ತಮ್ಮ? ಹೌದು, ಚಂದ್ರು ನನ್ನ ತಮ್ಮ. ಚಿಕ್ಕ ವಯಸ್ಸಿಂದ ಅವನು ಚೆನ್ನಾಗಿರ್ಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ನಾನು ಅವನಿಂದ ದೂರನೇ ಇದ್ರು ಅಣ್ಣನಾಗಿ ಮಾಡೋ ಕರ್ತವ್ಯನ ದೇವರು ನನ್ನ ಕೈಲಿ ಈ ರೀತಿ ಮಾಡಿಸಿದ್ದಾನಲ್ಲ ಅಂತ ನನಗೆ ತುಂಬಾ ತೃಪ್ತಿ ಆಗ್ತಿದೆ. ಹಾಗೇನಿಲ್ವಲ್ಲ, ಐಮ್ ಕ್ವೈಟ್ ಆಲ್ ರೈಟ್. ನಾನು ಇವತ್ತೆಷ್ಟು ಸಂತೋಷವಾಗಿದ್ದೀನಿ ಗೊತ್ತಮ್ಮಲ್ಲ. ಬಾ, ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ. ಹೊರಗಡೆ ಸುತ್ತಾಡಕ್ಕ? ಓಕೆ ಡಾಲಿ, ಈಗ ಬಂದ್ಬಿಡ್ತೀನಿ. ಚಂದ್ರು, ಹೊರಗಡೆ ಸುತ್ತಾಡಕ್ಕೆ ಅಂದು ಈ ಹಳ್ಳಿಗೆ ಯಾಕೆ ನಾನು ಕರ್ಕೊಂಡು ಬಂದೆ? ಓ ಕಮಲ, ಬಂದ್ರು ಬಂದ್ರು ಕಮಲ. ಕಮಲ, ನಮ್ಮ ಮನೆಯಲ್ಲ ನೋಡ್ಬೇಕು ಅನಿಸ್ತಾ, ಅದಕ್ಕೆ ನೀನ್ ಊರಿಂದ ಬಂದ್ಯಾ? ಎಚ್ಚಿ ದೂರ ಹೋಗಿ. ಯಾರು ನೀವೆಲ್ಲ? ಕಮಲ, ನಮ್ಮನ್ನ ಯಾರು ಅಂತ ಕೇಳ್ತಿದ್ಯಾ? ದೂರ ಹೋಗು ಅಂತ ಹೇಳಿದ್ದು ನೀನೇನಾ? ನಮ್ ಜೊತೆ ಇದ್ದಿದ್ದು, ನಮ್ ಜೊತೆ ಆಟಾಡಿದ್ದು, ನಮ್ ಜೊತೆ ಒಟ್ಟು ಊಟ ಮಾಡಿದ್ದೆಲ್ಲ ಮರ್ತ್ಬಿಟ್ಯಾ ಕಮಲ? ಪಾಪ, ದುಡ್ಡುಗೋಸ್ಕರ ಅಂತ ಕಾಣುತ್ತೆ. ಕಮಲ, ಕಮಲ, ನಾವು ನಿನ್ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ವಿ, ಎಷ್ಟು ಇಷ್ಟಪಡ್ತಿದ್ವಿ, ಅದಕ್ಕೆ ಬೆಲೆನ ಕಟ್ಟಕ್ಕಾಗಲ್ಲ ಅನ್ಕೊಂಡಿದ್ವಿ. ಆದ್ರೆ ನೀನು ಅದಕ್ಕೆ 10 ರೂಪಾಯಿ ಬೆಲೆ ಕಟ್ಬಿಟ್ಟಿಯಲ್ಲ ಕಮಲ. ನಮ್ಮನ್ನೆಲ್ಲ ಭಿಕ್ಷಕರು ಅಂತ ತಿಳ್ಕೊಂಡಿದ್ದೆ ಕಮಲ. ನೀನು ಸೂರ್ಯನನ್ ಮಾತ್ರ ಮರ್ತಿದೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ ನೀನು ನಮ್ಮೆಲ್ಲರನ್ನು ಮರ್ತೋಗ್ಬಿಟ್ಟಿದ್ದೆ ಕಮಲ. ಪರವಾಗಿಲ್ಲ, ನಾವು ಬರ್ತೀವಿ ಕಮಲ, ನಾವು ಬರ್ತೀವಿ, ಬರ್ತೀವಿ ಕಮಲ. ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ, ಹಸಿರು ಗಿರಿಗಳೆಲ್ಲವೂ ಒಲವ ಗೀತೆ ಕೇಳಲಿ, ದಿನವು ಚೈತ್ರ ಮೇಳವೇ ಅಂದು ನಿನ್ನ ಬಾಳಲಿ, ಗಗನಾಡಿ ಭುವನಾಡಿ ಬಿಡಿಸಲಾರದನು ಬಂಧ. ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ, ಈ ಪ್ರೇಮ ತುಂಬಿದ ಪ್ರೇಮ ದೈವವು, ಜೋಡಿಯಾಗಿ ಹಾಡಿದ ರಾಗ ಕೇಳದೆ, 100 ಭಾಷೆ ನೀಡಿದ ಮಾತು ಬಾರದೆ, ಅಂತರಂಗವೇ ಮೂಕವಾಗಿದೆ, ನಿನ್ನ ಪ್ರೀತಿಯ ಕಾಣದಾಗಿದೆ, ಒಲವೇ ನನ್ನ ಒಡಲ ನುಂಗಿ ನಗುವ ಸಹೇತಕ್ಕೆ. ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ, ಈ ಪ್ರೇಮ
ನೀನು ಇಲ್ಲವಾದರೆ ಸಾವೇ ಕ್ಷಣ. ಗಾಳಿ ನೀರು ಭೂಮಿಯೇ ಶೋಕವಾಗಿದೆ, ಮೌನವಾದ ನಿನ್ನನು ನೋಡಲಾರದೆ. ನೆನಪುಗಳೇ ಮರುಕಡಿಸು ಈ ಒಲವ ಜೊತೆ ಬೆರೆಸು. ಮಧುರ ನಿನ್ನ ಸುಖದ ಗಾನ ಮರಳಿ ಹಾಡು ನೀನಿಂದು. ಯಾಕೆ ಮಲ್ಲ ಅಳ್ತಾ ಇದೀಯಾ? ನಿನ್ನ ಬಣ್ಣ ಬಯಲಾಗೋಯ್ತು ಅಂತಾನ, ಅಥವಾ ನೀನ್ ಆಡ್ತಾ ಇರೋ ನಾಟಕ ಗೊತ್ತಾಗೋಯ್ತು ಅಂತಾನ? ನಾಟಕನ? ಹೌದು, ನಾಟಕನೇ. ನಿನ್ನ ದೃಷ್ಟಿಯಲ್ಲಿ ಬಟ್ಟೆ ಬದಲಾಯಿಸೋದು, ಪ್ರೇಮಿಗಳನ್ನ ಬದಲಾಯಿಸೋದು ಒಂದೇ ಆಗೋಯ್ತು. ಅವತ್ತು ನನ್ನ ಪ್ರೀತಿಸೋ ನಾಟಕ ಆಡದೆ ಇವತ್ತು ಆ ಸೂರ್ಯನ ಪ್ರೀತಿಸ್ತಾ ಇದೀಯಾ? ನಿನಗೆ ಪ್ರೀತಿಯನ್ನ ಬೆಲೆ ಗೊತ್ತಿದ್ಯಾ? ಪ್ರೇಮದ ಅರ್ಥ ಗೊತ್ತಿದ್ಯಾ? ನೀನ್ ಹೇಳೋದು ಬೇಡ, ನಾನು ಕೇಳೋದು ಬೇಡ. ಇನ್ ಯಾವತ್ತು ನಿನ್ ಮುಖ ನಾನು ತೋರಿಸ್ಬೇಡ. ನೋಡು, ನನ್ನನ್ನು ಮೋಸ ಮಾಡಿದಾಗೆ ಆ ಸೂರ್ಯನಿಗೂ ಮೋಸ ಮಾಡಬೇಡ. ಅಟ್ಲೀಸ್ಟ್ ಅವನನ್ನಾದ್ರೂ ಮದುವೆ ಆಗಿ ಸುಖವಾಗಿರು. ನೀವು ಅವಳನ್ನ ಪ್ರೀತಿಸಿದ್ದು, ಅವಳಿಗೋಸ್ಕರ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದು ಅವಳನ್ನ ಮದುವೆ ಮಾಡ್ಕೊಳಕ್ಕೂ ಅಥವಾ ಹೀಗೆ ಬೈದು ದೂರ ಕಳ್ಸೋಕೋ ಸರ್? ಇದನ್ನೇ ಡೇವಿಡ್ ವಿಧಿ ಅನ್ನೋದು. ಜೀವನದಲ್ಲಿ ನಾವು ಅನ್ಕೊಳ್ಳೋದೇ ಒಂದು, ನಡೆಯೋದೇ ಒಂದು. ಮಾಲಾನ ನನ್ನ ಮನ್ಸಾರ ಪ್ರೀತಿಸಿದ ನಿಜ, ಆದರೆ ಆ ಪ್ರೀತಿ ಕತೆ ಹಿಂದೆ ಒಂದು ನೋವಿನ ಕತೆ ಇರೋದು ಅಷ್ಟೇ ನಿಜ. ಆ ಕತೆ ನಾಯಕಿ ಮಾಲಾ, ನಾಯಕ ನಮ್ಮಣ್ಣ. ನಿಮ್ಮಣ್ಣನ? ಹೌದು ಡೇವಿಡ್, ಸೂರ್ಯ ಬೇರೆ ಯಾರು ಅಲ್ಲ, ನಮ್ಮಣ್ಣ. ಇವತ್ತು ನಾನು ಈ ಸ್ಥಿತಿಗೆ ಬರೋದಕ್ಕೆ ಕಾರಣನೇ ನಮ್ಮಣ್ಣ. ತನ್ನ ಇಡೀ ಜೀವನದಲ್ಲಿ ಏನು ಬಯಸ್ತಿರೋ ಮನುಷ್ಯ ಕೊನೆಗೆ ಬಯಸಿದ್ದು ಮಾಲಾ ಪ್ರೀತಿನ. ನಾನು ಮಾಲನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ನನಗೋಸ್ಕರ ತನ್ನ ಪ್ರೀತಿನ ಕೂಡ ತ್ಯಾಗ ಮಾಡಿಬಿಟ್ಟ. ಇಲ್ಲ ಡೇವಿಡ್, ಇಲ್ಲ, ಮಾಲಾ ನನ್ನ ಮಣ್ಣ ಮದುವೆ ಆಗಬೇಕು. ಅವನ್ ಸಂತೋಷವಾಗಿರೋದನ್ನ ನಾನು ಕಣ್ಣಾರೆ ನೋಡಬೇಕು, ಅದೇ ನನ್ನ ಆಸೆ. ಅದಕ್ಕೋಸ್ಕರನೇ ಮಾಲನಿಗೆ ನನ್ನ ಮೇಲೆ ಕೋಪ ಬಂದು ನನ್ನನ್ನು ದ್ವೇಷಿಸಲಿ. ನಾನು ಒಂದೇ ಕಾರಣಕ್ಕೋಸ್ಕರ ಹೀಗೆಲ್ಲ ನಡ್ಕೋಬೇಕಾಗಿ ಬಂತು. ಚೆನ್ನಾಗಿದೆ. ಅಣ್ಣನಿಗೋಸ್ಕರ ತಮ್ಮ ತ್ಯಾಗ ಮಾಡೋದು, ತಮ್ಮನಿಗೋಸ್ಕರ ಅಣ್ಣ ತ್ಯಾಗ ಮಾಡೋದು, ಈ ತ್ಯಾಗಗಳು ಪೈಪೋಟಿ ಕೊನೆ ಹಾಗೋ ಏನೋ ಆ ದೇವರಿಗೆ ಹೇಗೆ ಗೊತ್ತು. ಚಂದ್ರು ಹಾಗಲ್ಲ, ಇದರಲ್ಲಿ ಅವ್ರ ತಪ್ಪು ಏನು ಇಲ್ಲ. ವಿಧಿ ನನ್ನ ಬಾಳಲ್ಲಿ ಹೀಗೆ ಆಟ ಆಡ್ಬಿಡ್ತು. ಯಾವ ಹೆಣ್ಣಿಗೂ ಇಂಥ ಪರಿಸ್ಥಿತಿ ಬರಬಾರ್ದು, ಬರಬಾರ್ದು. ಚಂದ್ರು, 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 ಯಾಕೆ ಮಾಲಾನ ಮದುವೆ ಮಾಡ್ಕೊಡಲ್ಲ ಅಂತ ಹೇಳಿದ್ರೆ ಏನಾಗಿದೆ ನಿನ್ಗೆ? ಯಾಕೆ ಆ ರೀತಿ ಮಾತಾಡಿ ಮಾಲಾ ಮನಸ್ಸ ನೋಯಿಸ್ತೆ? ಮಾಲಾ ಹುಟ್ಟಿರೋದ ನಿನ್ಗೋಸ್ರ ಚಂದ್ರು. ಯಾಕೆ ಅವಳು ನೀನು ಮೋಸ ಮಾಡ್ತಾ ಇದೀಯಾ? ನಾನು ಮೋಸ ಮಾಡ್ತಾ ಇದ್ದೀನಾ ಇಲ್ಲ ನೀನು ಮೋಸ ಮಾಡ್ತಾ ಇದೀಯಾ? ಏನು ಹೇಳ್ತಾ ಇದೀಯಾ ನೀನು? ನಾನು ಮೋಸ ಮಾಡ್ತಾ ಇದ್ದೀನಾ? ಹೌದು ನೀನೇ. ಮಾಲಾ ನಿನ್ನ ಮನಸ್ಸಾರು ಪ್ರೀತಿಸ್ತಿದ್ಲು. ಚಂದ್ರು, ಅದು ಅದು ಸೂರ್ಯ ವಿಷಯ ಚೆನ್ನಾಗಿ ಗೊತ್ತು. ನೋಡು ಸೂರ್ಯ, ಮಾಲನ ಕೈ ಹಿಡಿಬೇಕಿರೋದು ನೀನೆ. ಚಂದ್ರು, ಯಾಕೆ ಈ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಈ ರೀತಿ ನಿರ್ಧಾರ ತಗೊಂಡು ನಿನ್ನ ತಾಯಿ ಮನಸ್ಸನ್ನ ನೀನು ನೋಯಿಸ್ತಾ ಇದೀಯಾ? ನಿಜವಾದ ವಿಷಯ ತಿಳಿದ್ರೆ ನನ್ನ ತಾಯಿ ಮನಸ್ಸಿಗೆ ನೋವಾಗಲ್ಲ, ಸಂತೋಷ ಆಗುತ್ತೆ. ಇಲ್ಲ ಚಂದ್ರು, ನಿಜವಾದ ವಿಷಯ ತಿಳಿದ್ರೆ ನಿನ್ನ ತಾಯಿ ಹೃದಯಕ್ಕೆ ಆಘಾತ ಆಗುತ್ತೆ. ತನ್ನ ಹಿರಿ ಮಗನ ಮದುವೆ ಅಂತ ಗೊತ್ತಾದ್ರೆ ತಾಯಿಗೆ ಆಘಾತ ಆಗುತ್ತಾ? ಚಂದ್ರು, ಚಂದ್ರು, ಏನೋ ನೀನು ಹೇಳ್ತಾ ಇರೋದು ಏನೋ ಅದು? ಸತ್ಯನ ಹೇಳ್ತಾ ಇದೀನಮ್ಮ, ಸೂರ್ಯ ಬೇರೆ ಯಾರು ಅಲ್ಲ, ನಿನ್ನ ಹಿರಿ ಮಗ. ಅವತ್ತು ರವಿಯಾಗಿ ಕಣ್ಮರೆಯಾಗಿದ್ದ, ಇವತ್ತು ಸೂರ್ಯನಾಗಿ ನಿನ್ನ ಕಣ್ಣೆದುರಿಗೆ ನಿಂತಿದ್ದಾನೆ.
ಅಣ್ಣ ನಿನ್ ಮಗ ಅಂತ ಯಾಕೆ ಹೇಳ್ಕೊಳ್ಳಿಲ್ಲ ಗೊತ್ತೇನಮ್ಮ? ತನ್ನ ಮಗ ಒಬ್ಬ ರೌಡಿ, ಕಾನೂನು ಕೈಗೆ ಬೇಕಾರೊಬ್ಬ ಗುಂಡ ಅಂತ ಗೊತ್ತಾದ್ರೆ ನೀನೆಲ್ಲಿ ನೊಂದ್ಕೊಂತೀಯ ಅಂತ ತನ್ನ ಸಂತೋಷ ವೇದನೆಲ್ಲ ಅದ್ಬಿಟ್ಕೊಂಡಿದ್ದ. ತಾನು ಮಾಲ ಇಬ್ರು ಪ್ರೀತಿಸ್ತಾರ ವಿಷಯ ನನಗೆಲ್ಲ ಗೊತ್ತಾಗುತ್ತೋ ಅಂತ ತಾನು ಮಾಡಿದ್ರೆ ಕಳ್ತಾನ ತನ್ನ ತಲೆ ಮೇಲೆ ಹಾಕೊಂಡು ನೋವು ಅನುಭವಿಸ್ತಾ ಇದ್ದಾನೆ. ಚಂದ್ರು, ಹೌದಮ್ಮ, ಸೂರ್ಯ ನಿನ್ ಹಿರಿ ಮಗ, ನಿನ್ ದೊಡ್ಡ ಮಗ ಕಣಮ್ಮ. ಸೂರ್ಯ, ನನ್ನ ಕಂದ, ರವಿ 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 ರವಿ, ಯಾಕೋ ಈ ವಿಷಯ ಮುಚ್ಚಿಟ್ಟಿದ್ದೆ. ಈ ತಾಯಿಗೆ ಯಾಕೋ ಈ ರೀತಿ ಮೋಸ ಮಾಡಿದೆ, ಯಾಕೋ ಕಂದ, ಯಾಕೋ. ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ, ಸತ್ಯ ಹೇಳ್ಬೇಕು ಅಂತ ಬಾಯಿ ತೂತಿಗೆ ಬಂದಿದ್ರು ನನಗೆ ಹೇಳಕ್ಕಾಗ್ಲಿಲ್ಲಮ್ಮ. ನಾನಿರೋ ಪರಿಸ್ಥಿತಿ ನನ್ನ ಹೇಳ್ದಂಗೆ ತಡೆದು ಬಿಡ್ತಮ್ಮ. ರವಿ, ಚಂದ್ರು, ಇವತ್ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಪ್ಪ? ನನಗೂ ಅಷ್ಟೇನಮ್ಮ, ತುಂಬಾ ಸಂತೋಷ ಆಗ್ತಾ ಇದೆ. ಅಮ್ಮ ನೀನೇ ಹೇಳು, ಮನೆಯಲ್ಲಿ ಮದುವೆ ಮೊದಲು ಹಿರಿ ಮಗನಿಗ ಇಲ್ಲ ಕಿರಿ ಮಗನಿಗ? ಚಂದ್ರು, ಹೌದು ಅಮ್ಮ, ರವಿ ಮನೆಗೆ ದೊಡ್ಡ ಮಗ ಅನ್ನೋದು ಎಷ್ಟು ನಿಜನೋ, ಮಾಲನ ಜೊತೆ ಮದುವೆ ಆಗೋದು ಅಷ್ಟೇ ನಿಜ. ನೋ ಚಂದ್ರು, ಅದು ಮಾತ್ರ ಸಾಧ್ಯ ಅಲ್ಲ. ಮಾಲ ಮದುವೆ ಯಾವತ್ತಿದ್ರೂ ನಿನ್ ಜೊತೆನೆ. ಅಣ್ಣ, ನಿನ್ನ ತ್ಯಾಗದ ಬುದ್ಧಿ ಹೀಗೆಲ್ಲ ಮಾತಾಡಿಸ್ತಾ ಇದೆಯಲ್ಲ, ಎಲ್ಲೋ ಬೀದಿಲ್ ಬಿದ್ದಿದ್ದವನ್ನ ಕರ್ಕೊಂಬಂದು ತಾಯಿ ಮಮತೆ ಅಣ್ಣನ ಪ್ರೀತಿನ ಸಿಗೋವಾಗ ಮಾಡಿದೆ. ನನ್ನನ್ನು ಓದಿಸಿ ದೊಡ್ಡವನಾಗಿ ಮಾಡಬೇಕು ಅಂತ ನೀನ್ ಓದೋದನ್ನ ನಿಲ್ಲಿಸಿ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದೆ. ಯಾವನೊಬ್ಬ ನನ್ನ ಮೇಲೆ ಕೈ ಮಾಡ್ದಂತ ಕೋಪ ತಡ್ಕೊಳಕಾಗ್ದ ಅವನ ಕೊಲೆ ಕೂಡ ಮಾಡಿದೆ, ತಾಯಿ ಪ್ರೀತಿನ ಕಳ್ಕೊಂಡೆ. ಹೀಗೆ ಹೆಚ್ಚು ಹೆಚ್ಚಿಗೂ ನನ್ನ ತಮ್ಮ ಚೆನ್ನಾಗಿರ್ಬೇಕು, ನನ್ನ ತಮ್ಮನ ಒಳ್ಳೇದಾಗ್ಲಿ ಅಂತ ತ್ಯಾಗ ಮಾಡ್ತಾನೆ ಬಂದೆ. ಈಗ ನೋಡಿದ್ರೆ ನನಗೂ ನಿನ್ ಪ್ರೀತಿ ಕೂಡ ತ್ಯಾಗ ಮಾಡಕ್ ಹೊರಟಿದ್ಯಾ? ಬೇಡಣ, ನಿನ್ ಕೈ ಮುಗಿದು ಕೇಳ್ಕೊತೀವಿ, ಬೇಡಣ. ಅಮ್ಮ ಅಮ್ಮ ನೀನಾದ್ರೂ ಹೇಳಮ್ಮ, ನೀನ್ ಹೇಳದ್ರೆ ಕೇಳ್ತಾನೆ ಹೇಳಮ್ಮ, ಮಾಲಾನ ಅವನೇ ಮದುವೆ ಮಾಡ್ಕೊಳಕ್ ಹೇಳಮ್ಮ, ಹೇಳಮ್ಮ. ಇಲ್ಲ ಚಂದ್ರ, ಮಾಲಾನ ನಿನ್ಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅಲ್ವೇನಮ್ಮ? ನೀನೇನ್ ಬೇಕಾದ್ರೂ ಹೇಳು, ಮಾಲಾನ ನೀನೇ ಮದುವೆ ಆಗ್ಬೇಕು. ಅಮ್ಮ, ನನ್ನ ಮಾಲಾ ಪ್ರೀತಿ ಬರೀ ಒಂದ್ ಕನಸಷ್ಟೇ, ಆದ್ರೆ ಚಂದ್ರ ಮಾಲಾ ಒಬ್ಬರನ್ನೊಬ್ರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಮಾಲಾನ ಚಂದ್ರನೇ ಮದುವೆ ಆಗ್ಬೇಕಮ್ಮ. ಇಲ್ಲಮ್ಮ, ರವಿನೇ ಮದುವೆ ಆಗ್ಬೇಕು. ಇಲ್ಲಮ್ಮ, ಚಂದ್ರನೇ ಮದುವೆ ಆಗ್ಬೇಕು. ಇಲ್ಲಮ್ಮ, ರವಿನೇ ಮದುವೆ ಆಗ್ಬೇಕು. ಆಗಲ್ಲಮ್ಮ, ತಾಯಿ ಆದಿಶಕ್ತಿ ಏನಮ್ಮ ನಿನ್ನ ಲೀಲೆ? ರವಿ ಚಂದ್ರು ಇಬ್ರು ನನಗೆ ಎರಡು ಕಣ್ಣುಗಳಿದ್ದ ಹಾಗೆ, ಇದರಲ್ಲಿ ಯಾರಿಗೂ ನೋವಾಗಬಾರ್ದು ತಾಯಿ. ಎಂಥ ಪರೀಕ್ಷೆ ತಂದಿಟ್ಟಿರೋ, ನೀನೇ ಪರಿಹಾರನೂ ಕೊಡಬೇಕು. ಅಲ್ಲಿ ತನಕ ನಾನು ಇಲ್ಲಿಂದ ಕದಲಲ್ಲ. ನೀನು ಬಲಗಡೆ ಪ್ರಸಾದ ಕೊಟ್ರೆ ಮಾಲಾಗೂ ರವಿಗೂ ಮದುವೆ, ಎಡಗಡೆ ಪ್ರಸಾದ ಕೊಟ್ರೆ ಚಂದ್ರಿಗೂ ಮಾಲಾಗೂ ಮದುವೆ. ಈ ಸಂಕಟದಿಂದ ನನ್ನ ಪಾರು ಮಾಡ್ತಾಯಿ, ನಿನ್ನ ನಿರ್ಧಾರನೇ ನಮ್ಮೆಲ್ಲರ ನಿರ್ಧಾರ. ಅಮ್ಮ ಅಮ್ಮ, ಬಲಗಡೆ ಪ್ರಸಾದ ಕೊಟ್ಟಿದ್ದಾಳೆ ನೋಡು. ಅಮ್ಮ ಏನಮ್ಮ ನೀನ್ ಹೇಳ್ತಾ ಇರೋದು? ದೇವ್ರು ಬಲಗಡೆ ಪ್ರಸಾದ ಕೊಟ್ಲಾ? ಹೌದಪ್ಪ. ಹಾಗಾದ್ರೆ ಮಾಲಾನ ಅಣ್ಣನೇ ಮದುವೆ ಆಗ್ಬೇಕು? ಇಲ್ಲ ಇಲ್ಲ, ಅದ್ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇಲ್ಲ ರವಿ, ಇನ್ಮೇಲೆ ಯಾರು ಏನೇ ಹೇಳಿದ್ರು ನಾನು ಕೇಳಲ್ಲ. ಮಾಲಾನ ನೀನೇ ಮದುವೆ ಆಗ್ಬೇಕು. ಅಮ್ಮ ಅಮ್ಮ, ನನ್ ಇಲ್ಲ, ಇನ್ಮೇಲೆ ನೀನ್ ಒಂದ್ ಮಾತಾಡಿದ್ರು ನನ್ ಮೇಲೆ ಆಣೆ. ಅಮ್ಮ ಸುರಣ, ಯಾರು ಹಾಕಿದ ಕರಳ ಬಂದು ಕಮಲ್ ಹೇಳ್ಕೊಂಡು ಹೋಗ್ಬಿಟ್ರು. ನಾವು ಹೋಗಿ ಬಿಡ್ಸಕ್ ಹೋಗಿದ್ಗೆ ನಮ್ಮನ್ನ ಚೆನ್ನಾಗಿ ಹೊಡೆದು ಕಳಿಸ್ಬಿಟ್ರು ಸುರಣ. ಇದು ಲಾಸ್ಟ್ ಚಾನ್ಸ್, ಸೈ ಮಾಡ್ತೀಯಾ ಇಲ್ಲ? ಸುಮ್ನೆ ಹಠ ಮಾಡ್ಬೇಡ ಮಾಲಾ ಡಾರ್ಲಿಂಗ್, ಪ್ಲೀಸ್ ಮ್ಯಾರಿ ಮೀ. ಯಾಕೆ ಸುಮ್ನೆ ಸಾಯ್ತೀಯ? ಸೈನ್ ಮಾಡು. ನಾನು ಸೈನ್ ಮಾಡಲ್ಲ. ಮಾಡಲ್ಲ. ಮಾಡಲ್ವಾ? ನಿನ್ನಿಷ್ಟ.
ಶಬಾಸ್ ಇನ್ಸ್ಪೆಕ್ಟರ್, ನನ್ನ ಕೋಟೆ ಒಳಗೆ ನುಗ್ಗಿದ ನಿನ್ನ ಧೈರ್ಯನ ಮೆಚ್ಚಬೇಕಾದ್ದೆ. ಮಾಲಾನ ಬಿಡಿಸ್ಕೊಂಡು ಹೋಗಕ್ ಬಂದು ನೀನೇ ನನ್ನ ಚಕ್ರ ವ್ಯೂಹದಲ್ಲಿ ಸಿಗಾಕೊಂಡು ಬಿಟ್ಟೆ. ಸೂರ್ಯ, ಅವನ್ನ ಬಿಡ್ತೀಯಾ ಇಲ್ಲ ಮುಗಿಸ್ಬಿಡ್ಲಾ? ಸೂರ್ಯ, ಬೇಡ
ನೀವ್ಯಾರು ಕಣ್ಣೀರ್ ಹಾಕ್ಬಾರ್ದು. ನನ್ನ ದೇಹ ನಿಮ್ಮ ಜೊತೆಲಿ ಇಲ್ದೇ ಇದ್ರು ನಾನು ಸದಾಕಾಲ ನಿಮ್ಮ ಉಸಿರಲ್ಲಿ ಉಸಿರಾಗಿರ್ತೀನಿ, ನಿಮ್ಮ ನೆರಳಾಗಿರ್ತೀರಿ. ನೀವೆಲ್ಲರೂ ಯಾವಾಗಲೂ ನಗ್ನಗ್ತಾ ಇರಬೇಕು, ಸಂತೋಷವಾಗಿರ್ಬೇಕು.